Very good morning to all. I welcome you all for this session on awareness on COVID-19 vaccination. We have with us Dr. Prahalad Rao, CG sir. On behalf of Vidyavartaka College of Engineering family, I extend my hearty welcome to you, sir. Now I request Dr. Prahalad Rao, sir, to take over the session. ಸರ್ ಸ್ಟಾರ್ಟ್ ಮಾಡೋದ ಸರ್ ಮಾಡಿ ಅ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಐ ಶಶಾಂಕ್ ಎನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಸೆಷನ್ ಆನ್ ಅವೇರ್ನೆಸ್ ಆನ್ ಕೋವಿಡ್-19 ವ್ಯಾಕ್ಸಿನೇಷನ್ ರಿಸೋರ್ಸ್ ಪರ್ಸನ್ ಸರ್ On behalf of Vidyavartaka College of Engineering, Mysuru, I extend my heartfelt welcome to you, sir. Now I request Prahalad Rao, sir, to take over the session. Thank you. Before starting, I welcome all the students and staff of Vidyavartaka Engineering College. And particularly, I want to address the students. For achievement is not a success. Achievement is getting a first rank in the college. That's all. But success in life is different. You should be healthy. You should live long like that. You should develop good habits. So, hagagi, I want to address the youngsters, particularly the student, first year students. Modalnedagi, they have to come out of the comfort zone to get an achievement and success. If you want to be a successful man, you have to come out of the comfort zone. That means ಕಷ್ಟಪಡಬೇಕು. ಮನೆಯಲ್ಲಿ ಎಸಿ ರೂಮಲ್ಲಿ ಕೂತ್ಕೊಂಡು ಓದೋದಲ್ಲ. ಆಮೇಲೆ ಈವನ್ ಇಟ್ ದಿಸ್ ಸ್ಟೇಟ್ಮೆಂಟ್ ಅಪ್ಲೈಸ್ ಟು ದಿ ಕೊರೋನಾ ಆಲ್ಸೋ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನ್. ಅಂದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ, ಯಾವಾಗ್ಲೂ ಹೊರಗಡೆ ಬಂದಾಗ ಮಾಸ್ಕ್ ಹಾಕೊಳ್ಳೇಬೇಕು. ಗೊತ್ತಾಯ್ತಲ್ಲ. ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ಒಳ್ಳೆ ಸೆಲ್ಫ್ ಡಿಸಿಪ್ಲಿನ್ ಬೆಳೆಸ್ಕೋಬೇಕು. ಸೆಲ್ಫ್ ಡಿಸಿಪ್ಲಿನ್ ಅಂದ್ರೆ ಒಂದು ಟೈಮ್ ಸರಿಯಾಗಿ ಹೇಳೋದು, ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡೋದು, ಅದೆಲ್ಲ ಮಾಡ್ಕೋಬೇಕು. ಆಮೇಲೆ ರೆಗ್ಯುಲರ್ ಆಗಿ ಎಕ್ಸಸೈಸ್, ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮತ್ತೆ ಆದಷ್ಟು ಈ ಪಟಿಕದಲ್ಲಿ ಕೊರೋನಾ ಪ್ಯಾಂಡಮಿಕ್ ಅಲ್ಲಿ ಮನೆ ಊಟ ಮಾಡೋದು ಒಳ್ಳೇದು. ಹೊರಗಡೆ ಆದಷ್ಟು ಅನ್ನೆಸರಿ ಆಗಿ ತಿರುಗಾಡಬಾರ್ದು. ತಿರುಗಾಡ್ಬೇಕಾದ್ರೆ ಮಾಸ್ಕ್ ಹಾಕೊಂಡೇ ತಿರುಗಾಡಬೇಕಾಗುತ್ತೆ. ಆಮೇಲೆ ಯು ಹ್ಯಾವ್ ಟು ಅವಾಯ್ಡ್ ಸೀಯಿಂಗ್ ದ ನ್ಯೂಸ್ ಅಂಡ್ ಸೋಷಿಯಲ್ ಮೀಡಿಯಾ ರಿಗಾರ್ಡಿಂಗ್ ದಿ ಫಾಲ್ಸ್ ಅಂಡ್ ಫೇಕ್ ನ್ಯೂಸ್. ಅದೈತಲ್ಲ, ಅದರಿಂದ ನಿಮ್ದು ಮನಸ್ಸು ಸ್ವಲ್ಪ ಸ್ಥೈರ್ಯ ಕಳ್ಕೊಂಡ್ಬಿಡ್ತೀರ. ಆಮೇಲೆ ಇನ್ನೊಂದು ಪಾಸಿಟಿವ್ ಮೈಂಡ್ ಬೆಳೆಸ್ಕೋಬೇಕು ಯಾವಾಗ್ಲೂ. ಪಾಸಿಟಿವ್ ಮೈಂಡ್ ಅಂತಂದ್ರೆ ಯು ಹ್ಯಾವ್ ಟು ಹೆಲ್ಪ್ ಅದರ್ಸ್ ಅಂಡ್ ಯು ಶುಡ್ ಡೆವಲಪ್ ಎ ಗುಡ್ ಕಲ್ಚರ್ ಅಂಡ್ ಟ್ರೆಡಿಷನ್ಸ್. ಅಂದ್ರೆ ಒಂದು ಓದೋದು, ಹಾಡು ಹೇಳೋದು, ಅಥವಾ ಏನಾದ್ರೂ ಜೊತೆಗೆ ತಮಾಷೆ ಮಾಡೋದು, ಆ ತರ ಇದ್ದಾಗ ನಮ್ಗೆ ಪಾಸಿಟಿವ್ ಮೈಂಡ್ ಬರುತ್ತೆ. ನೆಗೆಟಿವ್ ಮೈಂಡ್ ಅಂತಂದ್ರೆ ಇಟ್ಸ್ ಎ ನೆಗೆಟಿವ್ ಸ್ಟ್ರೆಸ್, ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಡಿಸ್ಟ್ರೆಸ್ ಅಂದ್ರೆ ಯಾವಾಗ್ಲೂ ಯೋಚನೆ ಮಾಡ್ತಾ ಇರೋದು, ಒಂಟಿ ಆಗಿರೋದು, ಆ ತರ ಮಾಡಿದಾಗ ಡಿಸ್ಟ್ರೆಸ್ ಆಗುತ್ತೆ. ತುಂಬಾ ನ್ಯೂಸ್ ನೋಡ್ಕೊಂಡು ಗಾಬರಿ ಮಾಡ್ಕೋಬಾರ್ದು, ಆಯ್ತಾ. ಆಮೇಲೆ ಆದಷ್ಟು ಈಗಿನ ಹುಡುಗರುಗಳು ವೀಕೆಂಡ್ ವೆಕೇಶನ್ ಹೋಗ್ತಾರೆ. ಪರ್ಟಿಕ್ಯುಲರ್ಲಿ ಪ್ಯಾಂಡಮಿಕ್ ಅಲ್ಲಿ ಇನ್ನೊಂದು ವರ್ಷ ಎರಡು ವರ್ಷ ಅವಾಯ್ಡ್ ಮಾಡೋದು ಒಳ್ಳೇದು. ವೀಕೆಂಡ್ ಗ್ಯಾದರಿಂಗ್, ಸೋಷಿಯಲ್ ಗ್ಯಾದರಿಂಗ್, ಸುಮ್ಮನೆ ಅನ್ನೆಸರಿಯಾಗಿ ಮದುವೆ ಮುಂಜಿಗಳಿಗೆಲ್ಲ ಹೋಗೋದು, ಅದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಡಿ. ಆದಷ್ಟು ಈಗ ಇವತ್ತು ನಿನ್ನೆ ನಮ್ಮ ನೆಂಟರ ಪೈಕಿನೇ ಒಂದು ಮದುವೆ ನಡೀತಾ ಇದೆ. ಇವತ್ತು ಅವರು ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಲೈವ್ ಅಲ್ಲಿ ತೋರಿಸ್ತಾ ಇದಾರೆ ಮದುವೆನ.
ಹಾಗೆ ಆ ತರ ಮಾಡ್ಕೊಂಡು ಮಾಡ್ಕೋಬಹುದು. ಇನ್ನು ಯಾವಾಗ ಸಂದರ್ಭ ಬಂದಾಗ ಅವರನ್ನ ಮೀಟ್ ಮಾಡಿ ವಿಶ್ ಮಾಡ್ಬೋದು. ಆಯ್ತಾ? ನೆಕ್ಸ್ಟ್ ಯು ಹ್ಯಾವ್ ಟು ಹೆಲ್ಪ್ ಅದರ್ಸ್, ಅಂದ್ರೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ಬೋದು. ಅಂದ್ರೆ ಪರ್ಟಿಕ್ಯುಲರ್ ನೀವು ಅಕ್ಕಪಕ್ಕ ಯಾರಿಗಾರು ಕೊರೋನಾ ಬಂತು ಅಂದ್ರೆ ಹೆದ್ಕೊಂಡು ಮನೇಲೆ ಕೂತ್ಕೋಬಾರ್ದು, ಡಬಲ್ ಮಾಸ್ಕ್ ಹಾಕೊಳ್ಳಿ, ಅವ್ರ ಜೊತೆ ಓಡಾಡ್ಬೋದು, ಏನ್ ತೊಂದರೆ ಏನಿಲ್ಲ. ಆಯ್ತಾ? ಆಮೇಲೆ ಆಲ್ವೇಸ್ ಟೇಕ್ ಪ್ರಿಕಾಷನ್ಸ್. ಪ್ರಿಕಾಷನ್ಸ್ ಅಂದ್ರೆ ಇನ್ ದ ಸೆನ್ಸ್, ಒಂದು ಈಗಿನ ಪ್ಯಾಂಡಮಿಕ್ ಅಲ್ಲಿ ಒಂದು ಮಾಸ್ಕ್ ಹಾಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಆದಷ್ಟು ಕೊನೆ ಪಕ್ಷ. ಆಮೇಲೆ ಹ್ಯಾಂಡ್ ಸ್ಯಾನಿಟೈಸರ್, ಪದೇ ಪದೇ ಹ್ಯಾಂಡ್ ವಾಶ್ ಮಾಡ್ಕೋತಾ ಇರ್ಬೇಕು ಅಷ್ಟೇ. ಇಷ್ಟ ಹೇಳಿ ನೆಕ್ಸ್ಟ್ ನಾನು ವ್ಯಾಕ್ಸಿನೇಷನ್ ಹೇಳಕ್ ಮುಂಚೆ ಕರೋನಾ ಹಿನ್ನೆಲೆ ಸ್ವಲ್ಪ ಒಂಚೂರು ಹೇಳ್ತೀನಿ. ಕರೋನಾ ನಮ್ಮಲ್ಲಿ ಕೋವಿಡ್ December 19 ಅಲ್ಲಿ ಶುರು ಆಯ್ತು, ವುಹಾನ್ ನಲ್ಲಿ ಪ್ರಾರಂಭ ಆಗಿದ್ದು ನಮ್ಮಲ್ಲಿ ಮೇ ತಿಂಗಳಲ್ಲಿ ಶುರು ಆಯ್ತು. ಆಕ್ಚುಲಿ ನಾವು ಅದನ್ನ ತಡೆಗಟ್ಟಕ್ಕೋಸ್ಕರ March 22-24 ಲಾಕ್ಡೌನ್ ಮಾಡಿದ್ವಿ. ಮೇ ತಿಂಗಳ ಯಾವಾಗ ಲಾಕ್ಡೌನ್ ಮುಗೀತೋ ಅವಾಗ ಇದು ಕರೋನಾ ಜಾಸ್ತಿ ಆಯ್ತು, ಓಡಾಟ ಜಾಸ್ತಿ ಆಯ್ತು, ಕರೋನಾ ಶುರು ಆಯ್ತು. ಫಸ್ಟ್ ಕೇಸ್ ರಿಪೋರ್ಟೆಡ್ ಇನ್ ಕೇರಳ ಆಕ್ಚುಲಿ. ಆಮೇಲೆ ನೆಕ್ಸ್ಟ್ ಪೀಕ್ ಹೋಗಿದ್ದು ಲಾಸ್ಟ್ ಇಯರ್ ಜುಲೈ ಆಗಸ್ಟ್ ಸೆಪ್ಟೆಂಬರ್, ದಟ್ ಇಸ್ ದಿ ಫಸ್ಟ್ ವೇವ್. ಈಗ ನಾವು ಕರೋನಾದ ಎರಡನೇ ವೇವ್ ಅಲ್ಲಿ ಇದೀವಿ, ಹಾಗಾಗಿ ಬಹಳ ಎಚ್ಚರಿಕೆ ಇರಬೇಕು. ಮೊದಲನೇ ವೇವ್ ಅಲ್ಲಿ ಸಾಧಾರಣ ಎಲ್ಲ ಕೋಮಾರ್ಬಿಡಿಟಿ ಇರೋರಿಗೆ, ವಯಸ್ಸಾದವರಿಗೆ ಬರ್ತಾ ಇತ್ತು, ಈಗ ಯಂಗ್ಸ್ಟರ್ಸ್ ಗೆಲ್ಲ ಬರ್ತಾ ಇದೆ. ಮೊನ್ನೆ ಒಂದು ಮಗು ಬಂದಿತ್ತು ಕ್ಲಿನಿಕ್ಗೆ, 9 ತಿಂಗಳು ಮಗುಗೂ ಜ್ವರ ಬಂದಿತ್ತು. ಬಟ್ ಯೂಶಲಿ ಮಕ್ಕಳಿಗೆ ಇಮ್ಯುನಿಟಿ ಇರೋದ್ರಿಂದ ಏನು ಆಗಲ್ಲ, 3-4 ದಿವಸ ಸ್ವಲ್ಪ ಪ್ಯಾರಾಸಿಟಮಲ್ ಕೊಟ್ಟು ಒಳ್ಳೆಯ ಆಹಾರ ಕೊಟ್ರೆ ಅವರು ಆರೋಗ್ಯ ಆಗ್ತಾರೆ. ಆದ್ರೆ ಈಗ ನಾವು ನೋಡ್ತಾ ಇದ್ದೀವಿ 25-30 ವರ್ಷದವರು ಎಲ್ಲ ಚೆಬ್ಬಿ ಆಗಿರ್ತಾರೆ, ಎಕ್ಸರ್ಸೈಸ್ ಮಾಡಲ್ಲ, ಆನ್ಲೈನ್ ಫುಡ್ ಫಾಸ್ಟ್ ಫುಡ್ ಎಲ್ಲ ತಗೊಳ್ತಾ ಇರ್ತಾರೆ, ಅಂತವ್ರಿಗೆಲ್ಲ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಬಹಳ ಹುಷಾರಾಗಿರ್ಬೇಕು. ಇವಾಗ ಇನ್ನೊಂದ್ ಸ್ವಲ್ಪ ದಿವಸದಲ್ಲೇನೆ ಯಂಗ್ಸ್ಟರ್ಸ್ Above 18 ವ್ಯಾಕ್ಸಿನೇಷನ್ ಓಪನ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಯುವಕರು ವ್ಯಾಕ್ಸಿನೇಷನ್ ಕಡಾಖಂಡಿತ ಮಾಡಿಸ್ಕೊಳ್ಳೇಬೇಕು. ಈ ಸಲ ನಮಗೆ ಯುವತ್ ಕಡೆಯಿಂದ 100% ವ್ಯಾಕ್ಸಿನೇಷನ್ ಆಗಬೇಕು. ಯಾಕೆ ಅಂದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ಥರ್ಡ್ ವೇವ್ ಇನ್ ದ ಮಂತ್ ಆಫ್ ಅಕ್ಟೋಬರ್ ನವೆಂಬರ್ ದಿಸ್ ಇಯರ್. ಅಷ್ಟೊಳಗೆ ನಾವೆಲ್ಲ ವ್ಯಾಕ್ಸಿನ್ ಮಾಡಿಸ್ಕೊಂಡ್ಬಿಟ್ರೆ ನಾವು ಬಚಾವ್, ಇಲ್ಲದ್ರೆ ತುಂಬಾ ಕಷ್ಟ ಆಗ್ತದೆ. ನೆಕ್ಸ್ಟ್ ಕರೋನಾ ವೈರಸ್ ಇಸ್ ಎನ್ RNA ವೈರಸ್, ಅದರಲ್ಲಿ ಸ್ಪೈಕ್ಸ್ ಪ್ರೋಟೀನ್ಸ್ ಅಂತ ಇರುತ್ತೆ. ಈ ಸ್ಪೈಕ್ ಪ್ರೋಟೀನ್ ಹೋಗಿ ಸೆಲ್ ಮೇಲೆ ಕೂತ್ಕೊಳ್ಳುತ್ತೆ, ಅಲ್ಲಿ ಏಸ್ ಇನ್ಹಿಬಿಟ್ ರೆಸೆಪ್ಟಾರ್ಸ್ ಅಂತ ಅದನ್ನ ಯೂಸ್ ಮಾಡ್ಕೊಂಡು ಅದು ಸೆಲ್ ಒಳಗಡೆ ಹೋಗಿ ಇಂಡೋಪ್ಲಾಸ್ಮಿನ್ ಕ್ರಿಟಿಕಲ್ ಬಾಲ್ಜಿ ಬಾಡೀಸ್ ಮತ್ತೆ ಮೈಟೋಕಾಂಡ್ರಿಯನ್ ಎಲ್ಲ ಹೋಗಿ ಅದ್ರ ಎನರ್ಜಿ ಯೂಸ್ ಮಾಡ್ಕೊಂಡು ಇಟ್ ಸ್ಟಾರ್ಟ್ಸ್ ಮಲ್ಟಿಪ್ಲೈಯಿಂಗ್, ಹಾಗಾಗಿ ಅದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಈಗ ಜ್ವರ ಬಂತು ನೆಗಡಿ ಬಂತು ಮೊದಲನೇ ದಿವಸ ಏನ್ ಮಾಡ್ಬೇಕು? ಮೊದಲನೇ ದಿವಸ ನೀವು ಹೋಗಿ ಆಸ್ಪತ್ರೆಗೆ ಹೋಗಿ RT-PCR ಮಾಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಐಸೋಲೇಟ್ ಇವರ್ಸ್, ನೆಗಡಿ ಸಾಧಾರಣ ನೆಗಡಿ ಬಂದ್ರು ಕೊನೆ ಪಕ್ಷ ಒಂದು 10 ದಿವಸ ನಿಮ್ಮಷ್ಟು ನೀವು ಮನೆಯಲ್ಲಿ ಐಸೋಲೇಟ್ ಆಗಿರ್ಬೇಕು, ಹೊರಗಡೆ ಬರಬಾರ್ದು. ಆವಾಗ ಅದನ್ನ ಸ್ಪ್ರೆಡ್ ಮಾಡೋದು ಅವಾಯ್ಡ್ ಆಗುತ್ತೆ. ಜ್ವರ ಬಂತು ಪ್ಯಾರಾಸಿಟಮಲ್ ತಗೊಳ್ಳಿ, ಮತ್ತೆ ಚೆನ್ನಾಗಿ ಊಟ ತಿಂಡಿ ಮಾಡಿ, ಚೆನ್ನಾಗಿ ನೀರಾಹಾರ ಕುಡಿಬೇಕು, ಹಣ್ಣುಗಳು ತಿನ್ಬೇಕು. ಆವಾಗ ಸಾಧಾರಣ ಮಕ್ಕಳಿಗೆ 18-30 ವರ್ಷದೊಳಗೆಲ್ಲ 3 ದಿವಸದೊಳಗೆ ಕಮ್ಮಿ ಆಗುತ್ತೆ. ಯಾವಾಗ 3 ದಿವಸ ಆದ್ರೂ ಜ್ವರ ಕಮ್ಮಿ ಆಗಿದ್ರೆ ಅಥವಾ ಮೊದಲನೇ ದಿವಸನೇ ಹೈ ಫೀವರ್ ಇದ್ರೆ ನೀವು ನಿಮ್ಮ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಅವ್ರು ನೋಡ್ಬಿಟ್ಟು ಈ ವೈರಲ್ ಡಿಸೀಸ್ಗೆ ಆಂಟಿಬಯೋಟಿಕ್ ಏನು ಇಂಪಾರ್ಟೆಂಟ್ ಅಲ್ಲ, ಆದ್ರೂ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಆಗುತ್ತೆ, ಅದು ಆಗದೇ ಇರಲಿಂತ ಒಂದು ಸ್ಮಾಲ್ ಕೋರ್ಸ್ 3-5 ಡೇಸ್ಗೆ ಆಂಟಿಬಯೋಟಿಕ್ ಕೊಡ್ತೀವಿ, ಒಂದು ಆಂಟಿಹಿಸ್ಟಮಿನ್ ನೆಗಡಿಗೆ ಅಂತ ಕೊಡ್ತೀವಿ, ಜೊತೆಗೆ ಪ್ಯಾರಾಸಿಟಮಲ್ ಕೊಡ್ತೀವಿ ಅಷ್ಟೇ. ಆಕ್ಸಿಜನ್ ನೋಡ್ಕೋಬೇಕು, ಆಕ್ಸಿಜನ್ ನಾರ್ಮಲ್ ಇತ್ತು ಅಂತಂದ್ರೆ ಏನು ಗಾಬರಿ ಏನಿಲ್ಲ, ಒಂದು 8-10 ದಿವಸ ರೆಸ್ಟ್ ತಗೊಂಡು ಚೆನ್ನಾಗಿ ಇದ್ರೆ ಆರಾಮಾಗಿ ಇರ್ಬೋದು. ಇವಾಗ ಮಾಸ್ಕ್ ಹಾಕೊಳ್ಳೋ ಕ್ರಮ ತೋರಿಸ್ತೀನಿ, ಯಾಕೆಂದ್ರೆ ಈಗ ಅಕಸ್ಮಾತ್ ಈಗ ಜ್ವರ ಬಂದವರು ಹೊರಗಡೆ ಹೋಗಿ ಮನೇಲಿ ಒಬ್ಬನೇ ಇರ್ತಾನೆ, ಏನೋ ಹಾಲು ತಿನ್ಸಿನೋ ಏನೋ ತರಬೇಕಾಗುತ್ತೆ, ಆವಾಗ ಮಾಸ್ಕ್ ಹಾಕೋಬೇಕು. ನಿಮ್ಗೆ ಸಿಂಪ್ಟಮ್ಸ್ ಇದ್ರೆ ಅಥವಾ ಪಾಸಿಟಿವ್ ಆಗಿದ್ರೆ ಯಾವಾಗ್ಲೂ ಡಬಲ್ ಮಾಸ್ಕ್ ಹಾಕೋಬೇಕು, ಅದು ಪ್ರಿವೆಂಟಿವ್ ಮೆಷರ್. ಅಥವಾ ಡಬಲ್ ಮಾಸ್ಕ್ ಇನ್ಯಾರು ಹಾಕೋತಾರೆ ಅಂದ್ರೆ ಡಾಕ್ಟರ್ಗಳು ಹಾಕೋತೀವಿ ನಾವು, ನಾವು ಪೇಷಂಟ್ ಜೊತೆಗೇನೆ ಯಾವಾಗ್ಲೂ ಡೀಲ್ ಮಾಡ್ತಾ ಇರೋದ್ರಿಂದ ಡಬಲ್ ಮಾಸ್ಕ್ ಹಾಕೋಬೇಕಾಗುತ್ತೆ. ಆಮೇಲೆ ಪಲ್ಸ್ ಆಕ್ಸಿಮೀಟರ್, ನಾನು ಇವಾಗ ಮಾಸ್ಕ್ ಹಾಕೊಳ್ಳೋದು ಹೇಗೆ ಮತ್ತೆ ಆಕ್ಸಿಮೀಟರ್ ಉಪಯೋಗ ಹೇಗೆ ಮಾಡೋದು ಅದು ಹೇಳ್ಕೊಡ್ತೀನಿ. ಮೊದಲನೇ ಇದು ಸರ್ಜಿಕಲ್ ಮಾಸ್ಕ್, ಸರ್ಜಿಕಲ್ ಮಾಸ್ಕ್ ಮೇಲೆ ಮೇಲ್ಗಡೆ ಒಂದು ಲೂಪ್ ಇರುತ್ತೆ, ನೋಸ್ ಕ್ಲಿಪ್ ಅಂತ ಹೇಳಿ, ಇದನ್ನ ಹಿಂಗ್ ಹಾಕೊಳ್ಳಿ, ಇದನ್ನ ಎಳ್ಕೊಳ್ಳಿ, ಇದನ್ನ ಗದ್ದಾನ ಎಲ್ಲ ಕವರ್ ಮಾಡ್ಕೋಬೇಕು, ಇದನ್ನ ಪ್ರೆಸ್ ಮಾಡ್ಕೊಳ್ಳಿ,
ಪ್ರೆಸ್ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಜಾರಲ್ಲ, ಅವಾಗ ಮಾತಾಡ್ತಾ ಇರ್ಬೇಕಾದ್ರೆ ಜಾರಲ್ಲ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಮಾಸ್ಕ್ ಎಳೆಯೋದು, ಮೂಗು ಮೂಗು ಬಿಟ್ಕೊಳ್ಳೋದು, ಈ ತರ ಮಾಡ್ಕೊಳ್ಳೋದು, ಬಾಯಿ ಬಿಟ್ಕೊಳ್ಳೋದು ಮಾಡಬೇಡಿ, ಖಂಡಿತ ಮಾಡಬೇಡಿ. ಒಂದ್ಸಲ ಮಾಸ್ಕ್ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಮಾಸ್ಕ್ ಅನ್ನ ಮುಟ್ಟಬಾರ್ದು, ಮುಟ್ಟಬಾರ್ದು. ಇಷ್ಟು ಜನ ಜನರಲ್ಲ ಒಬ್ರು ಯಾವುದೇ ತರ ಮಾಸ್ಕ್ ಹಾಕೋಬಹುದು, ಫೈಬರ್ ಇದು ಫ್ಯಾಬ್ರಿಕ್ ಮಾಸ್ಕ್, ಸರ್ಜಿಕಲ್ ಮಾಸ್ಕ್, N95 ಮಾಸ್ಕ್, ಬೇಕಾದಷ್ಟು ತರಾವರಿ ಡಿಸೈನ್ ಇರುತ್ತೆ ಮಾಸ್ಕ್, ಯಾವ್ದು ಬೇಕಾದ್ರೆ ಹಾಕೊಳ್ಳಿ. ಆಮೇಲೆ ಮಾಸ್ಕ್ ಅನ್ನ ಯಾವಾಗ್ಲೂ ಕ್ಲೀನ್ ಇಟ್ಕೋ, ಕ್ಲೀನ್ ಆಗಿ ಇಟ್ಕೋಬೇಕು. ಒಂದು 6-7 ಸೆಟ್ ಇಟ್ಕೊಂಡ್ಬಿಟ್ಟು ದಿನ ಒಂದೊಂದು ಸೋಮವಾರ ದಿವಸ ಹಾಕಿದ್ದು, ಮುಂದಿನ ಸೋಮವಾರ ವಿತೌಟ್ ವಾಷಿಂಗ್ ಯು ಕ್ಯಾನ್ ಯೂಸ್ 3-4 ಟೈಮ್ಸ್, ಆ ತರ ಮಾಡ್ಕೊಳ್ಳಿ. ಈಗ ಸ್ಟೂಡೆಂಟ್ಸ್ ಗಳು ಏನು ತೊಂದರೆ ಇಲ್ಲದಾದ್ರೂ ಒಂದ್ ಮಾಸ್ಕ್ ಈ ತರ ಹಾಕೊಂಡ್ರೆ ಸಾಕು, ಯಾವ್ದೇ ಮಾಸ್ಕ್, ಯಾವ್ದೇ ತರ ಸರ್ಜಿಕಲ್ ಮಾಸ್ಕ್ ಹಾಕೋಬೇಕು ಅಂತ ಏನಿಲ್ಲ, ಈ ತರ ಹಾಕೊಳ್ಳಿ. ಆಮೇಲೆ ಡಬಲ್ ಮಾಸ್ಕ್ ಹಾಕಬೇಕಾದ್ರೆ ಈ ಸರ್ಜಿಕಲ್ ಮಾಸ್ಕ್ ಒಳಗಡೆ ಇರೋದನ್ನ ತುಂಬಾ ಟೈಟ್ ಆಗಿ ಹಾಕೋಬೇಕು, ಇದನ್ನ ಟ್ವಿಸ್ಟ್ ಮಾಡ್ಕೊಂಡು ಎಕ್ಸ್ ಶೇಪ್ ಅಲ್ಲಿ ಲೂಪ್ ಅನ್ನ ಈ ತರ ಮಾಡ್ಕೊಳ್ಳಿ. ಅವಾಗ ಬಿಗಿಯಾಗಿ ಕುತ್ಕೊಳ್ತೀವಿ, ಯಾವ್ದೇ ಕಾರಣಕ್ಕೂ ಇದು ಜಾರಲ್ಲ. ಮತ್ತೆ ನೋಸ್ ಸ್ಲಿಪ್ ಅನ್ನ ಬಿಗಿ ಮಾಡ್ಕೊಳ್ಳಿ, ಗದ್ದನ ಕವರ್ ಮಾಡ್ಕೋಬೇಕು. ಆಮೇಲೆ ಇದ್ರ ಮೇಲೆ N95 ಹಾಕೋಬೇಕು. ಫಸ್ಟ್ ಸರ್ಜಿಕಲ್ ಮಾಸ್ಕ್ ಡಬಲ್ ಮಾಸ್ಕ್ ಹಾಕೊಂಡ್ರೆ ಇದೇ ತರ ಸುಮ್ಮನೆ ಯಾವ್ದೋ ಫ್ಯಾಬ್ರಿಕ್ ಮಾಸ್ಕ್ ಹಾಕೊಂಡು ಡಬಲ್ ಮಾಸ್ಕ್ ಹಾಕೊಂಡ್ರೆ ಏನು ಉಪಯೋಗ ಆಗಲ್ಲ. ಇದನ್ನ ಹಾಕೊಳ್ಳಿ, ಈ ತರ. ಇವಾಗ ಕನ್ನಡಕ ಹಾಕೊಳ್ತಿರ್ತಾರಲ್ಲ, ಕನ್ನಡಕ ಹಾಕೊಂಡ್ರೆ ಎಲ್ಲ ಫಾಗ್ಸ್ ಬರುತ್ತೆ, ಆತರ ವೇಪರ್ಸ್ ಬರುತ್ತೆ, ಅದನ್ನ ಅವಾಯ್ಡ್ ಮಾಡ್ಬೇಕಾದ್ರೆ ಕನ್ನಡಕನ ನೀವು, ನಾನು ಕನ್ನಡಕ ತೋರಿಸ್ತೇನೆ, ಮಾಸ್ಕ್ ಇಂದ ಮುಂದೆ ಹಾಕೊಳ್ಳಿ, ಈ ತರ ಹಾಕೊಳ್ಳಿ, ಆವಾಗ ಇಲ್ಲ ಹೊಟ್ಟೋಗ್ಬಿಡುತ್ತೆ. ನೀವು ಈ ತರ ಒಳಗಡೆ ಹಾಕೊಂಡ್ಬಿಟ್ರೆ ಸ್ವಲ್ಪ ಹೊತ್ತಿಗೆ ಎಲ್ಲ ಫಾಗ್ ಡೆವಲಪ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಇಷ್ಟ ಆದ್ರೆ ಸಾಕು. ಈಗ ನನ್ನ ಹತ್ರ ನನ್ನ ರೂಮ್ ಅಲ್ಲಿ ಯಾರು ಇಲ್ಲ, ಹಾಗಾಗಿ ನಾನು ಮಾಸ್ಕ್ ತೆಗಿತೀನಿ. ಮಾಸ್ಕ್ ತೆಗಿಯಕ್ಕೂ ಅಂತೆ ನೀವು ಹೊರಗಡೆ ಎಲ್ಲ ಹೋಗಿರ್ತೀರಿ, ಇಲ್ಲೆಲ್ಲ ವೈರಸ್ ಕೂತಿರುತ್ತೆ, ಹಂಗಾಗಿ ಫಸ್ಟ್ ಕೈ ತೊಳ್ಕೋಬೇಕು, ಕೈ ತೊಳ್ಕೊಂಡು ತೆಗಿಬೇಕು, ಕೈ ತೆಗಿಬಿಟ್ಟು ಒಂದೊಂದಾಗಿ ಮಾಸ್ಕ್ ತೆಕ್ಕೊಳ್ಳಿ, ಕೈ ತೊಳ್ಕೊಂಡು ಮಾಸ್ಕ್ ತೆಗೆದ್ಮೇಲೆ ಮತ್ತೆ ಪುನಃ ಕೈ ತೊಳ್ಕೋಬೇಕು. ಇದು ಆಕ್ಸಿಮೀಟರ್ ಅಂತ ಎಲ್ಲ ಎಲ್ಲರೂ ನೋಡಿರ್ತೀರ. ಈ ಆಕ್ಸಿಮೀಟರ್ ಅಲ್ಲಿ ನಾವು ಈಗ ಕೈ ಇಡ್ತೀವಿ, ಕೈ ಇಟ್ಟಾಗ ಇದು ಅಲ್ಟ್ರಾ ರೆಡ್ ರೇಸ್ ಬರುತ್ತೆ, ಇದು ಒಳಗಡೆ ಆಕ್ಸಿಜನೇಟೆಡ್ ಬ್ಲಡ್, ಡಿ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಇರುತ್ತಲ್ಲ, ಅದು ವೇವ್ ಲೆಂತ್ ಮೇಲೆ ಅದು ಮೆಷರ್ ಮಾಡುತ್ತೆ. ಮೆಷರ್ ಮಾಡಿದಾಗ ಅದನ್ನ ಕೆಲವು ರಿಫ್ಲೆಕ್ಟ್ ಆಗಿ ಅದ್ರ ರೆಕಾರ್ಡ್ ಆಗುತ್ತೆ. ನಿಮ್ಮ ಇಂಜಿನಿಯರಿಗೆ ಎಲ್ಲ ಗೊತ್ತ, ಅದ್ರಲ್ಲಿ ನ್ಯಾನೋ ಟೆಕ್ನಾಲಜಿ ಇರುತ್ತೆ. ಸೊ ಫಸ್ಟ್ ಇದು ಮಾಡಿ ಮಧ್ಯದ ಬೆರಳು ಉಪಯೋಗಿಸ್ಬೋದು ಅಥವಾ ಇಂಡೆಕ್ಸ್ ಫಿಂಗರ್ ಉಪಯೋಗಿಸ್ಬೋದು. ಮಧ್ಯದ ಬೆರಳು ಹೀಗೆ ಮಾಡಿ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಇದಾಗುತ್ತೆ. ಆಮೇಲೆ ಮೊದಲನೇ ರೀಡಿಂಗ್ ತಗೋಬಿಡಿ, ಸ್ವಲ್ಪ ಒಂದು 30 ಸೆಕೆಂಡ್ಸ್ ಹಾಗೆ ಇಟ್ಕೋಬೇಕು, ಅದು ಏರಿಳಿತ ಆಗ್ತಾ ಇರುತ್ತೆ, ಒಂದ್ ಕಡೆ ಇದಾಗುತ್ತೆ ಕೊನೆಗೆ. ಈಗ ನೋಡಿ ನಂದು 47 ಈ ತರ ಇದೆ ಕಾಣಿಸ್ತಾ ಇದ್ರೆ, ಫಸ್ಟ್ ಇರೋದು 97 ಆಕ್ಸಿಜನ್ ಸ್ಯಾಚುರೇಷನ್, ಪಕ್ಕದಲ್ಲಿ ಇರೋದು ಪಲ್ಸ್ ರೇಟ್, ಹಾರ್ಟ್ ರೇಟ್. ಈಗ ಅಕಸ್ಮಾತ್ ನಿಮ್ಗೆ ಡೌಟ್ ಬಂತು ಇದೇನೋ ಸರಿ ಇದೆಯಲ್ಲ ಅಂತ, ಎರಡ್ ಮೂರ್ ಕಡೆ ನೋಡ್ಕೊಳ್ಳಿ, ಪಕ್ಕದಲ್ಲಿ ಎರಡ್ಗಡೆ ನೋಡಿ, ಎರಡ್ಗಡೆ ನೋಡಿ ಮತ್ತೆ ಮಾಡ್ಕೋಬೇಕು. ಆಮೇಲೆ ಎರಡನೇದಾಗಿ ಎಷ್ಟೋ ಜನ ಎಸಿ ರೂಮ್ ಅಲ್ಲಿ ಕುತ್ಕೋತಾರೆ, ಇಟ್ಕೋತಾರೆ, ಇಲ್ಲಿ ಸೂಪರ್ಫಿಷಿಯಲ್ ಸರ್ಕ್ಯುಲೇಷನ್ ಇರಲ್ಲ, ಅವಾಗ ತೋರ್ಸೋದೇ ಇಲ್ಲ, ಎಷ್ಟೊತ್ತಾದ್ರೂ ತೋರ್ಸಲ್ಲ. ಅವಾಗ ಸ್ವಲ್ಪ ಕೈನ ಚೆನ್ನಾಗಿ ವಾರ್ಮ್ ಮಾಡ್ಕೊಳ್ಳಿ, ವಾರ್ಮ್ ಮಾಡ್ಕೊಂಡು ಆಮೇಲೆ ಇಟ್ಕೋಬೇಕು. ಮೂರನೇದಾಗಿ ಈ ಹುಡುಗಿಯರೆಲ್ಲ ನೇಲ್ ಪಾಲಿಶ್ ಹಾಕೋತಾರೆ, ನೇಲ್ ಪಾಲಿಶ್ ಹಾಕಿದಾಗ ಇದು ರೀಡಿಂಗ್ ಸರಿಯಾಗಿ ಬರಲ್ಲ, ಹಾಗಾಗಿ ಬಲಗೈಯಲ್ಲಿ ನೇಲ್ ಪಾಲಿಶ್ ಹಾಕೊಳ್ದಾರೆ ಅಲ್ಲಿ ನೋಡ್ಕೊಳ್ಳಿ, ನೇಲ್ ಪಾಲಿಶ್ ಹಾಕೊಂಡು ನಮ್ಗೆ ಆಕ್ಸಿಜನ್ ಕಮ್ಮಿ ಆಗ್ತಂತ ಓಡ್ ಬರಬೇಡಿ ದಯವಿಟ್ಟು, ಆಯ್ತಲ್ಲ? ಸೊ ಇಷ್ಟು ಆಕ್ಸಿಮೀಟರ್, ಅರ್ಥ ಆಯ್ತಲ್ಲ? ಮತ್ತೆ ಮಾಸ್ಕ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಈಗ ಸಿಂಪ್ಟಮ್ಸ್, ಐಸೋಲೇಷನ್, ಮಾಸ್ಕ್ ಹಾಕೊಳ್ಳೋದು ಹೇಗೆ, ಆಕ್ಸಿಮೀಟರ್ ಯೂಸ್ ಮಾಡೋದು ಹೇಗೆ ಹೇಳಿದೆ. ಯಾವಾಗ RT-PCR ಟೆಸ್ಟ್ ಮಾಡಿಸ್ಬೇಕು, ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು, ಅದು ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಮೊನ್ನೆ ದಿವಸ ಗೋಪನಗರದಿಂದ 4 ಜನ ಪೇಷಂಟ್ ಬಂದಿದ್ರು, ಎಲ್ಲ ಯಂಗ್ಸ್ಟರ್ಸ್, 25-30 ವರ್ಷದವರು, ಎಲ್ಲ ಜ್ವರ ಅಂತ ಬಂದಿದ್ರು. ಒಂದೇ ದಿವಸ ಡ್ಯೂರೇಷನ್, 3 ಜನ ಕೈಯಲ್ಲೂ ಕೂಡ ದೊಡ್ಡ ದೊಡ್ಡ ಬ್ಯಾಗ್, CT ಸ್ಕ್ಯಾನ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಅವರಾಗಿ ಮಾಡ್ಕೊಂಬಿಟ್ಟು ತೋರಿಸ್ತಾ ಇದ್ದಾರೆ. ನಾನು CT ಸ್ಕ್ಯಾನ್ ಯಾಕೆ ಮಾಡಿಸಿದ್ರಿ ಅಂದ್ರೆ, ಇಲ್ಲ ಹೆದರಿಕೆ ಆಯ್ತು ಮಾಡ್ಸ್ಕೊಂಡ್ ಬಂದ್ರಿ ಅಂತ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾನು 4ನೇವನನ್ನು ಕೇಳಿದೆ, ಅವನ ಹತ್ರ ಮಾಡಿಸಿಲ್ಲ, ಯಾಕಪ್ಪ ದುಡ್ಡು ಸಾಕಾಗ್ಲಿಲ್ವಾ CT ಸ್ಕ್ಯಾನ್ ಮಾಡಕ್ಕೆ ಅಂತ ಕೇಳಿದೆ. ಈ ತರ ಎಲ್ಲ ಮಾಡ್ತಾರೆ, ಅನ್ನೆಸೆಸರಿ. ಸೊ ಯಾವಾಗ ಏನ್ ಟೆಸ್ಟ್ ಮಾಡಿಸ್ಬೇಕು ಅದಕ್ಕೆಲ್ಲ ಒಂದು ಪ್ರೊಟೋಕಾಲ್ ಇದೆ, ಗೈಡ್ ಲೈನ್ಸ್ ಇದೆ. ಮೊದಲನೇದಾಗಿ RT-PCR ಟೆಸ್ಟ್, RT-PCR ಟೆಸ್ಟ್ ಥಿಯರಿಟಿಕಲಿ ಸ್ಪೀಕಿಂಗ್ ಮೊದಲನೇ ದಿವಸನೇ ಮಾಡಿಸ್ಬೇಕು, ಸಿಂಪ್ಟಮ್ಸ್ ಆದ ಮೊದಲನೇ ದಿವಸನೇ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಅಲ್ಲಿ RT-PCR ಮಾಡೋ ಕಡೆನು ತುಂಬಾ ಲೋಡ್ ಇದೆ, ಹಾಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ 3 ದಿವಸ ವೇಟ್ ಮಾಡಿ, ನೀವೇ ಪ್ಯಾರಾಸ್ಟಮಾಲ್ ತಗೊಳ್ಳಿ, ಚೆನ್ನಾಗಿ ನೀರು ಕುಡಿರಿ, ಚೆನ್ನಾಗಾಯ್ತು ಅಂತಂದ್ರೆ ಓಕೆ ಮಾಡ್ಸೋದೇ ಬೇಕಾಗಿಲ್ಲ. ಆದ್ರೂ ಐಸೋಲೇಷನ್ ಆಗಿ 14 ಡೇಸ್ ಐಸೋಲೇಟ್ ಆಗಿರ್ಬೇಕು. ಯಾಕಂದ್ರೆ ನೀವು ಟೆಸ್ಟ್ ಮಾಡ್ಲಿ ಬಿಡ್ಲಿ ಎಲ್ಲಾನು ಕೋವಿಡ್ ಅಕಸ್ಮಾತ್ ಕೋವಿಡ್ ಟೆಸ್ಟ್ ಮಾಡಿಸಿ
ನೆಗೆಟಿವ್ ಬಂದ್ರೂ ಅದು ಕೋವಿಡ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ನೀವು ಮೊದಲನೇ ದಿವಸ ಮಾಡೋ ಆರ್ಟಿಪಿಸಿಆರ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಕಂಡೀಷನ್ಗೆ, ಹಾಗೆ ನೋಡ್ಕೋಬಹುದು. 3 ದಿವಸ ಆದ್ರೂ ಸಿಂಪ್ಟಮ್ಸ್ ಹಾಗೆ ಇದ್ರೆ, ಉದಾಹರಣೆ ಜ್ವರ 101 102 ಎಲ್ಲ ಹೋಗಿರುತ್ತೆ, ಅಥವಾ ತುಂಬಾ ಕೆಮ್ಮಿ ಇರುತ್ತೆ, ಸುಸ್ತು ಸಿಕ್ಕಾಪಟ್ಟೆ ಸುಸ್ತು, ಕಣ್ಣುರಿ ಎಲ್ಲ ಇರುತ್ತೆ, ಆವಾಗ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸ್ಬೇಕು. ಡಾಕ್ಟರ್ ಹತ್ರ ಹೋಗ್ಬೇಕು, ಡಾಕ್ಟರ್ ನೋಡ್ಬಿಟ್ಟು ನಿಮ್ಗೆ ಏನಾದ್ರು ಸ್ಯಾಚುರೇಷನ್ ಏನಾದ್ರು ಕಮ್ಮಿ ಆಗ್ತಾ ಬಂದ್ರೆ, ಬಿಲೋ 94 ಬರ್ತಾ ಇದ್ರೆ, ಆವಾಗ ಅವರು ಎಕ್ಸ್ರೇ ಬರ್ಕೊಡ್ತಾರೆ. ಎಕ್ಸ್ರೇ, CRP, D-dimer, 3 ಟೆಸ್ಟ್ ಸಾಕು. ಶುಗರ್ ಇದ್ರೆ ಶುಗರ್ ಟೆಸ್ಟ್ ಮಾಡಿಸ್ತೀವಿ, ಇನ್ನು ತುಂಬಾ ಡೌಟ್ ಬಂದ್ರೆ ಒಂದು ಪ್ಲೇಟ್ಲೆಟ್ ಕೌಂಟ್ ಮಾಡಿಸ್ತೀವಿ ಅಷ್ಟೇ. ಈಗ ಎಕ್ಸ್ರೇನಲ್ಲಿ ನಮ್ಗೆ ಏನಾದ್ರು ಕಫ ಇದೆ ಅನ್ಸಿದ್ರೆ, ಹೇಜಿನೆಸ್ ಇದೆ ಅಂತ ಅನ್ಸಿದ್ರೆ, ಆಕ್ಸಿಜನ್ 94 ಇದ್ರೆ ಅಷ್ಟಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ, CT ಸ್ಕ್ಯಾನ್ ಮಾಡಿಸಕ್ ಹೋಗಲ್ಲ. ಸೊ ಈಗ 94 ಇಂದ 90 ತನಕ ಮೈಲ್ಡ್ ಹೈಪಾಕ್ಸಿಯಾ ಅಂತ ಹೇಳ್ತೀವಿ, ಅಂದ್ರೆ ಆಕ್ಸಿಜನ್ ಕಮ್ಮಿ ಇರುತ್ತೆ, ಬಟ್ ಇಟ್ ಕ್ಯಾನ್ ಬಿ ಮ್ಯಾನೇಜ್ ಇನ್ ಅವರ್ ಪೇಷಂಟ್. ಇದು ಆಮೇಲೆ 90 ಇಂದ 86 ಆ ತರ ಬಂದ್ರೆ ಮಾಡರೇಟ್ ಹೈಪಾಕ್ಸಿಯಾ ಅಂತ, ಬಿಲೋ 84 ಹೋಯ್ತು ಅಂತಂದ್ರೆ ಇಟ್ ಇಸ್ ಸಿವಿಯರ್ ಹೈಪಾಕ್ಸಿಯಾ ಅಂತ ಹೇಳ್ತೀವಿ. ಸೊ ಮೈಲ್ಡ್ ಹೈಪಾಕ್ಸಿಮಾ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೋದು, ಇವನ್ ಮಾಡರೇಟ್ ಕೂಡ ನಾವು ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು, ಸಿವಿಯರ್ ಹೈಪಾಕ್ಸಿಯಾಕ್ಕೆ ನಾವು ಅಡ್ಮಿಟ್ ಆಗಿ ಮಾಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಆಕ್ಸಿಜನ್ ಲೆವೆಲ್ ನೋಡಿರ್ತೀರಾ, ಥರ್ಡ್ ಡೇ ಎಲ್ಲ ಟೆಸ್ಟ್ ಮಾಡ್ತಿರ್ತೀರಾ, ಎಕ್ಸ್ರೇ ನಲ್ಲಿ ಹೇದಿನೆಸ್ ಇರುತ್ತೆ, ಬಟ್ ಡಿ ಡೈಮರ್ ನಾರ್ಮಲ್ ಇದೆ. ಡಿ ಡೈಮರ್ ಅಂದ್ರೆ ಅದೊಂದು ಟೆಸ್ಟ್, ಬ್ಲಡ್ ಏನಾದ್ರು ಕ್ಲಾಟ್ ಆಗ್ತಾ ಇದೆಯಾ ಏನೋ, ಯೂಶಲಿ 500 ಅಪರ್ ಲಿಮಿಟ್ ಇರುತ್ತೆ, 500 ಮೇಲ್ ಹೋದ್ರೆ ಬ್ಲಡ್ ಕ್ಲಾಟ್ ಆಗ್ತಾ ಇರುತ್ತೆ. ಆದ್ರೂ 1000 ತನಕ ನಾವೇನ್ ಗಾಬರಿ ಮಾಡ್ಕೊಳ್ಳಲ್ಲ, ಎಬೋ 1000 ಹೋಯ್ತು ಅಂತಂದ್ರೆ ಅವಾಗ ಬ್ಲಡ್ ಥಿನ್ನರ್ಸ್ ಮತ್ತೆ ಲೋ ಮಾಲಿಕ್ಯುಲರ್ ವೈಟ್ ಹೆಪಾರಿನ್ ಅಂತ ಇಂಜೆಕ್ಷನ್ ಎಲ್ಲ ಕೊಡ್ತೀವಿ ಅಷ್ಟೇ. ಎಷ್ಟಾದ್ರೆ 92 ಆಕ್ಸಿಜನ್ ಸ್ಯಾಚುರೇಷನ್ ಇರುತ್ತೆ, ಹೇಲಿನೆಸ್ ಇರುತ್ತೆ, ಡಿ ಡೈಮರ್ ಒಂದು 800 900 ಇರುತ್ತೆ, ಅಂತವ್ರಿಗೆ ನಾವು ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ಎಲ್ರಿಗೂ ರಿಕವರ್ ಆಗಿದ್ದಾರೆ. ನೆಕ್ಸ್ಟ್ CRP, CRP ಅಂತಂದ್ರೆ ಅದು ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ, ದಟ್ ಶೋಸ್ ಇನ್ಫ್ಲಮೇಷನ್ ಇನ್ ದ ಬಾಡಿ ಜಾಸ್ತಿ ಇರುತ್ತೆ. ಸಾಧಾರಣ 8 10 ಇದ್ದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, 30 40 60 70 ಎಲ್ಲ ಇದ್ದಾಗ ಅವಾಗ ಬಾಡಿಲಿ ಇನ್ಫ್ಲಮೇಷನ್ ಇದೆ ಅಂತ ಹೇಳ್ಬಿಟ್ಟು ಅದು ಸೈಟೋಕ್ರಮ್ ಕ್ರೈಸಿಸ್ ಅಂತ ಹೇಳ್ತೀವಿ, ಹೈ CRP ಇರುತ್ತೆ. ಆವಾಗ ನಾವು ಡೆಕ್ಸಾಮೆಥಾಸೋನ್ ಅಂತ ಒಂದು ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡ್ತೀವಿ ಅದು ಸೈಟೋಕ್ರಮ್ ಕಮ್ಮಿ ಆಗ್ಲಿಕ್ಕೆ. ತೀರಾ ಆಕ್ಸಿಜನ್ 88 90 ಕಮ್ಮಿ ಬಂದ್ರೆ ಆವಾಗ ನಾವು CT ಸ್ಕ್ಯಾನ್ HRCT ಥೊರಾಕ್ಸ್ ಅಡ್ವೈಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ, ಅದಕ್ಕೂ ಮುಂಚೆ ಖಂಡಿತ ಬೇಡ, ನೀವಾಗಿ ನೀವು ಮಾಡಿಸ್ಕೊಂಡು ಖಂಡಿತ ಬರಬೇಡಿ. ಅಂದ್ರೆ ಅದು ಒಂದು HRCT ಥೊರಾಕ್ಸ್ ಮಾಡಿಸಕ್ಕೆ 7-8 ಸಾವಿರ ಆಗುತ್ತೆ, ನಿಮ್ಗೆ 100 ರಿಂದ 500 ರೂಪಾಯಿ ಒಳಗೆ ಟ್ರೀಟ್ಮೆಂಟ್ ಆಗಿ ಮುಗ್ದೋಗಿರುತ್ತಲ್ಲ ಅಲ್ವಾ. ಸುಮ್ನೆ ಅನ್ನಿಸ್ತಾರೆ ನಿಮ್ದು ಕೈಯಲ್ಲಿ ದುಡ್ಡಿದೆ ಅಂತ ಟೆಸ್ಟ್ ಮಾಡಿಸ್ಕೋಬಾರ್ದು. ಇನ್ನೊಂದೇನು ಅಂತಂದ್ರೆ, ಇನ್ನೊಬ್ರು ಹುಡುಗಿ ಒಂದು 28 ವರ್ಷ ಹುಡುಗಿ ಇದೆ, ಇದೇ ತರ ನಾ ಹೇಳ್ದಂಗೆ CT ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಎಕ್ಸ್ರೇ ನಲ್ಲಿ ಎಷ್ಟು ರೇಡಿಯೇಷನ್ ಹೋಗುತ್ತೆ ಬಾಡಿಗೆ, CT ಸ್ಕ್ಯಾನ್ ಅಲ್ಲಿ ಅದ್ರಲ್ಲಿ 500 ಪಟ್ಟು 600 ಪಟ್ಟು ರೇಡಿಯೇಷನ್ ಬಾಡಿಗೆ ಹೋಗುತ್ತೆ. ಸೊ ತಮಾಷೆ ಅಲ್ಲ CT ಸ್ಕ್ಯಾನ್ ಮಾಡಿಸೋದು, ನಿಮ್ಮ ಬಾಡಿಗೆ ಎಫೆಕ್ಟ್ ಆಗ್ತದೆ, ಸೈಡ್ ಎಫೆಕ್ಟ್ ಇರುತ್ತೆ. ಈಗ ಹುಡುಗಿ 28 ವರ್ಷದ ಹುಡುಗಿ ಫರ್ಟೈಲ್ ಪೀರಿಯಡ್ ಅದು, ಅಂದ್ರೆ ಮಕ್ಕಳಾಗ ವಯಸ್ಸು, ಅದ್ರ ಮೇಲೆ ಪರಿಣಾಮ ಬೀಳುತ್ತೆ. ಗರ್ಭಕೋಶ ಅಂಗವಿಕಲ ಮಕ್ಕಳು ಹುಟ್ಟೋ ಚಾನ್ಸ್ ಇರುತ್ತೆ, ಸುಮ್ ಸುಮ್ನೆ CT ಥೊರಾಕ್ಸ್ ಮಾಡಿದ್ರೆ. ಸೊ ನಾವು ಯಾವ್ದಕ್ಕೂ ಬಹಳ ಅವ್ರ ವಯಸ್ಸನ್ನು ಕನ್ಸಿಡರ್ ಮಾಡ್ಬೇಕು, ಅವ್ರು ವೆದರ್ ಪ್ರೆಗ್ನೆಂಟ್ ಇದಾರ, ಮಕ್ಕಳು ಆಗ ವಯಸ್ಸಿನಲ್ಲಿ ಇದಾರ ಅಂತ. ಫರ್ಟೈಲ್ ಪೀರಿಯಡ್ ಅಂತಂದ್ರೆ ಬಿಟ್ವೀನ್ 18 and 38 ಅಥವಾ 45 ತನಕ ಹೇಳ್ತೀವಿ, ಅದ್ರ ಮೇಲೆ ಆರಾಮಾಗಿ ಮಾಡಿಸ್ಕೋಬಹುದು. ಇದು ಇಷ್ಟು CT ಸ್ಕ್ಯಾನಿಂಗ್ ಯಾವಾಗ ಎಲ್ಲಿ ಏನು ಅಂತ ಮಾಡಿಸ್ಕೋಬೇಕು ಅಂತ ಹೇಳಿದ್ದೀನಿ. ಆಮೇಲೆ ನೆಕ್ಸ್ಟ್ ಹಾಸ್ಪಿಟಲೈಸೇಷನ್ ಯಾವಾಗ ಆಗ್ಬೇಕು? ಈಗ ನಾನು ಹೇಳಿದೆ 92 ಆಕ್ಸಿಜನ್ ಇರುತ್ತೆ, ಡಿ ಡೈಮರ್ ಒಂದು 800 ಇರುತ್ತೆ, CRP ಒಂದು 20 30 ಇರುತ್ತೆ. ಖಂಡಿತ ಹಾಸ್ಪಿಟಲೈಸೇಷನ್ ಬೇಡ, ಯು ಕ್ಯಾನ್ ಮ್ಯಾನೇಜ್ ಆಸ್ ಅನ್ ಔಟ್ ಪೇಷಂಟ್ ಪ್ರೊಸೀಜರ್ ಮಾಡ್ಕೋಬಹುದು. ಅಂದ್ರೆ ಏನೇನ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ. ಅವಾಗ ನಾವು ಒಂದು ಲೋ ಸ್ಟೀರಾಯ್ಡ್ ಕೊಡ್ತೀವಿ, ಆಕ್ಸಿಜನ್ ಬೇಕು ಅಂತಂದ್ರೆ ಹಂಗೆ ಸಾಧಾರಣ ಕೆಲವರಿಗೆ ಹಂಗೆ ಸ್ಟೀರಾಯ್ಡ್ ಕೊಟ್ಟು 2-3 ದಿವಸ ಒಳಗೇನೆ ರಿಕವರ್ ಆಗುತ್ತೆ. ಇಲ್ಲೊಬ್ರು 68 ವರ್ಷದವರು, ಡಯಾಬಿಟಿಸ್ ಇದೆ, ಆಮೇಲೆ ಈ ತರ 90 ಬಂದ್ಬಿಟ್ಟಿತ್ತು, 90 ಅವ್ರು ಹೆದರ್ಕೊಂಡು ಸೀದಾ ಹಾಸ್ಪಿಟಲ್ ಹೋಗಿದ್ದಾರೆ, ಅಲ್ಲಿ ಬೆಡ್ಸ್ ಇಲ್ಲ ಅಂತ ವಾಪಸ್ ಬಂದು ನನ್ನ ಹತ್ರ ಬಂದ್ರು. ನಾನು ಹೇಳಿದೆ ಹಂಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಏನ್ ಬೇಕಾಗಿಲ್ಲ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡಿ 3-5 ದಿವಸಗಳಿಗೆ ಅವ್ರಿಗೆ 96 97 ಇವಾಗ ತೋರಿಸ್ತಾ ಇದೆ. ಈಗ ಐಸೋಲೇಷನ್ ಬಂತು. ಐಸೋಲೇಷನ್ ಹೆಂಗ್ ಮಾಡೋದು? ನಿಮ್ ಮನೆಯಲ್ಲಿ ಒಂದು ಸಪರೇಟ್ ರೂಮ್ ಇರ್ಬೇಕು, ಸಪರೇಟ್ ಟಾಯ್ಲೆಟ್ ಇರ್ಬೇಕು, ಎಲ್ಲ ಇರ್ಬೇಕು. ಮೊನ್ನೆ ನನ್ಗೊಬ್ರು ಪ್ರಶ್ನೆ ಕೇಳಿದ್ರು, ಮುಂಚೆ ಎಲ್ಲ ಐಸೋಲೇಷನ್ ಅಂತಂದ್ರೆ ಈಗ ಪಾಸಿಟಿವ್ ಬಂದ ತಕ್ಷಣ ಅವರೇ ಎತ್ಕೊಂಡು ಆಂಬ್ಯುಲೆನ್ಸ್ ಕರ್ಕೊಂಡ್ಬಂದು ಹೋದ ವರ್ಷ ಎಲ್ಲ ಕ್ವಾರಂಟೈನ್ ಸೆಂಟರ್ ಹಾಕ್ಬಿಡೋರು, ಅವ್ರಿಗೆ ಪಾಸಿಟಿವ್ ಸಿಂಪ್ಟಮ್ಸ್ ಇರ್ಲಿ ಬಿಡ್ಲಿ ಕ್ವಾರಂಟೈನ್ ಸೆಂಟರ್ 14 ದಿವಸ ಹಾಕೋರು. ಈಗ ಅದೆಲ್ಲ ಅನ್ನೆಸರಿ
ಫೈನಾನ್ಷಿಯಲ್ ವೇಸ್ಟ್ ಅಂತ ಅನಿಸ್ತಾ ಇದೆ ಇವಾಗ. ಸೊ ಅವರು ಮನೆಯಲ್ಲೇನೆ ಐಸೋಲೇಟ್ ಆಗಿ ಇರ್ಬೋದು. ಚಿಕ್ಕ ಚಿಕ್ಕ ಮನೆ ಇರುತ್ತೆ ಕೆಲವರಿಗೆ, ಒಂದೇ ರೂಮ್ ಇರುತ್ತೆ ಅಥವಾ ಒಂದೇ ಹಾಲ್ ಅಲ್ಲಿ ಮೂರ್ನಾಲ್ಕು ಜನ ಇರ್ತಾರೆ, ಅಂತವ್ರು ಏನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಬಂತು ಒಬ್ರಿಂದ. ಅದಕ್ಕೆ ನಾನು ಹೇಳಿದೆ, ನೀವು ನಿಮಗೆ ಪಾಸಿಟಿವ್ ಅಂತ ಗೊತ್ತಾಗೋ ವೇಳೆಗೆ ಆ ಮನೆಯವರಿಗೆಲ್ಲ ಬಂದ್ಬಿಟ್ಟಿರುತ್ತೆ, ಅರ್ಥ ಆಯ್ತಲ್ಲ. ಸೊ ನೀವು ಐಸೋಲೇಟ್ ಆಗಿ ಪ್ರಯೋಜನನೇ ಇರಲ್ಲ ಆ ಚಿಕ್ಕ ಮನೆಯಲ್ಲಿ, ಆದ್ರೂ ಪಾಸಿಟಿವ್ ಬಂದ ತಕ್ಷಣ ಒಂದು ಆದಷ್ಟು ಸ್ವಲ್ಪ ದೂರ ದೂರನೇ ಇರಿ. ತುಂಬಾ ಹಿರಿಯರಿದ್ರೆ ಅವ್ರನ್ನ ಬೇರೆ ಕಡೆನೆ ಕಳ್ಸೋದು ಒಳ್ಳೇದು, ಆ ತರ ಮಾಡ್ಕೊಳ್ಳಿ ಇದು. ಆಮೇಲೆ ಟಾಯ್ಲೆಟ್ ಹೋದ್ಮೇಲೆ, ಒಂದೇ ಟಾಯ್ಲೆಟ್ ಇರುತ್ತೆ ಒಂದ್ ಮನೆಯಲ್ಲಿ, ಅವಾಗ ಏನ್ ಮಾಡ್ಬೇಕು, ಟಾಯ್ಲೆಟ್ ಹೋದ್ಮೇಲೆ ಚೆನ್ನಾಗಿ ಫ್ರೆಶ್ ಔಟ್ ಮಾಡ್ಬಿಟ್ಟು ಫಿನಾಯಿಲ್ ಅದು ಇದೆಲ್ಲ ಹಾಕ್ಬಿಟ್ಟು ಈ ಆಂಟಿಸೆಪ್ಟಿಕ್ ಸ್ಪ್ರೇ ಬರುತ್ತೆ, ಸಾವಲನ್ ಸ್ಪ್ರೇ ಬರುತ್ತೆ, ಅದನ್ನೆಲ್ಲ ಸ್ಪ್ರೇ ಮಾಡ್ಬೇಕು. ಸ್ಪ್ರೇ ಮಾಡಿದ್ಮೇಲೆ ಒಂದ್ 5 ನಿಮಿಷ ಆದ್ಮೇಲೆ ಬೇರೆಯವರು ಉಪಯೋಗಿಸ್ಕೋಬಹುದು, ಅದೇ ಸೇಮ್ ಟಾಯ್ಲೆಟ್ ಅನ್ನ ಉಪಯೋಗಿಸ್ಕೋಬಹುದು. ಆದ್ರೆ ಯಾವ್ದೇ ಕಾರಣಕ್ಕೂ ಅವ್ರ ಬಟ್ಟೆಗಳು, ಲೋಟ ತಟ್ಟೆಗಳನ್ನ ಬದಲಾಯಿಸ್ಕೋಬಾರ್ದು, ದೂರ ದೂರನೇ ಇಟ್ಕೋ. ಕೊನೆಯ ಪಕ್ಷ 6 ಅಡಿ ದೂರ ಇದ್ರೆ ಒಳ್ಳೇದು. ಒಂದೇ ಹಾಲ್ ಇದ್ರೆ ಎಲ್ಲ ಮಾಸ್ಕ್ ಹಾಕೊಂಡೆ ಇರ್ಬೇಕಾಗುತ್ತೆ, ಮನೇಲಿ ಮಾಡೋದ್ ಕಷ್ಟ. ನಾನು ಹೇಳ್ದಂಗೆ ಒಂದು ಚಿಕ್ಕ ಮನೆ ಆದ್ರೆ ಎಲ್ರಿಗೂ ಪಾಸಿಟಿವ್ ಬಂದೇ ಇರುತ್ತೆ. ಸೊ ಹಾಗಾಗಿ ತೊಂದರೆ ಏನಿಲ್ಲ, ಸಿಂಪಲ್ಸ್ ಬಂದ್ರೆ ಮಾತ್ರ ಕೇರ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ಇಷ್ಟು ಕೊರೋನಾ ಬಗ್ಗೆ ಹೇಳಿದ್ವಿ. ನೆಕ್ಸ್ಟ್ ಯು ವಿಲ್ ಕಮ್ ಟು ವ್ಯಾಕ್ಸಿನ್ಸ್. ಈಗ ವ್ಯಾಕ್ಸಿನ್ಸ್ ನಮ್ಮಲ್ಲಿ ಜನವರಿ 16 ಶುರು ಆಯ್ತು. ಶುರು ಆದಾಗ ಮೊದಲಿಗೆ ಹೆಲ್ತ್ ವಾರಿಯರ್ಸ್ ಗೆ ಕೊಟ್ವಿ, ಯಾಕಂದ್ರೆ ಅವ್ರನ್ನ ಅವರೇ ಟ್ರೀಟ್ಮೆಂಟ್ ಕೊಡೋರು, ಅವ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ 4 ವಾರಕ್ಕೆ ಎರಡನೇ ಡೋಸು ಕೊಟ್ಟು ಮೊದಲು 1-1.5 ತಿಂಗಳಿಗೆ ಅವರಿಗೆಲ್ಲ ಕವರ್ ಮಾಡಿದ್ವಿ. ಹೆಲ್ತ್ ವಾರಿಯರ್ಸ್ ಅಂತಂದ್ರೆ ಡಾಕ್ಟರ್ಸ್, ನರ್ಸಸ್, ಆಂಬ್ಯುಲೆನ್ಸ್ ಡ್ರೈವರ್ಸ್ ಗಳು, ಆಮೇಲೆ ಆಯಾಗಳು, ಸ್ವೀಪರ್ ಗಳು, ಆಸ್ಪತ್ರೆಯಲ್ಲಿರೋ ಸ್ವೀಪರ್ ಗಳು ಎಲ್ಲ ಬರ್ತಾರೆ. ಅದರಲ್ಲಿ ಆವಾಗ್ಲೇನೆ ಹೆದರ್ಕೊಂಡು ಕೆಲವು ವ್ಯಾಕ್ಸಿನ್ಸ್ ಗಳು, ಬರೀ 30% ವ್ಯಾಕ್ಸಿನೇಷನ್ ಆಗಿದೆ ಹೆಲ್ತ್ ವಾರಿಯರ್ಸ್ ಅಲ್ಲಿ, ಅವಾಗ ಯಾರು ಮಾಡಿಸ್ಕೊಳ್ಳಲಿಲ್ಲ ಸುಮಾರು ಜನ. ಇವಾಗ ಎಲ್ಲ ರಶ್ ಇವಾಗ ಅವೇರ್ನೆಸ್ ಬಂದಿದೆ, ಈಗ ಮಾಡಕ್ಕೆ ಬರ್ತಾ ಇದ್ದಾರೆ, ಬಟ್ ಇವಾಗ ಶಾರ್ಟೇಜ್ ಇದೆ ಸ್ವಲ್ಪ ವ್ಯಾಕ್ಸಿನೇಷನ್. ನೆಕ್ಸ್ಟ್ ಕರೋನಾ ವೈರಸ್ ಅಂತಂದ್ರೆ ವ್ಯಾಕ್ಸಿನೇಷನ್ ಅಲ್ಲಿ ದೇರ್ ಆರ್ ಸೋ ಮೆನಿ ಟೈಪ್ಸ್. ಈಗ UK ನಲ್ಲಿ ಫೈಜರ್ ವ್ಯಾಕ್ಸಿನ್ ಮೆಸೆಂಜರ್ RNA ಟೆಕ್ನಾಲಜಿಲಿ ಮಾಡ್ತಾರೆ, ಮಡಾನಾ ಅದು ಮೆಸೆಂಜರ್ RNA ಟೆಕ್ನಾಲಜಿ ಮಾಡ್ತಾರೆ, ಜಾನ್ಸನ್ ಅಂಡ್ ಜಾನ್ಸನ್ US ಅಲ್ಲಿ ಇದೆ, ಅದೆಲ್ಲ ಬೇಡ. ನಮ್ಮ ದೇಶದ ಮಾತ್ರ ನಾನು ತಗೊಳ್ತೀನಿ. ನಮ್ಮ ದೇಶದಲ್ಲಿ ಕೋವ್ಯಾಕ್ಸಿನ್, ಅದು ಇಂಡಿಜಿನಸ್ ವ್ಯಾಕ್ಸಿನ್, ನಮ್ಮಲ್ಲೇ ತಯಾರಾಗಿದ್ದು, ಓಲ್ಡ್ ಟೆಕ್ನಾಲಜಿಲಿ ಮಾಡಿದ್ದಾರೆ. ಆಮೇಲೆ ಕೋವಿಶೀಲ್ಡ್ ಇಷ್ಟಿದೆ, ಎರಡಿದೆ. ಕೋವ್ಯಾಕ್ಸಿನ್ ಅಲ್ಲಿ ವಿ ಆರ್ ಯೂಸಿಂಗ್ ಅಟೆನ್ಯೂಯೇಟೆಡ್ ಸಾರ್ಸ್ ಕೋವಿಡ್ ವೈರಸ್ ಓನ್ಲಿ. ಇಡೀ ಸಾರ್ಸ್ ಕೋವಿಡ್ ವೈರಸ್ ಅನ್ನ ಅದನ್ನ ನಿಸ್ತೇಜಗೊಳಿಸ್ತೀವಿ, ಅಂದ್ರೆ ಅದು ಪೂರ್ತಿ ಸಾಯಲ್ಲ, ಬಟ್ ಅದ್ರದ ವಿರಿಲಿಟಿ ಅಂಡ್ ಮಲ್ಟಿಪ್ಲಿಕೇಶನ್ ರೆಪ್ಲಿಕೇಶನ್ ಪವರ್ ಹೊಟ್ಟಾಗಿರುತ್ತೆ. ಸೊ ಅದನ್ನ ಆ ಪ್ರೋಟೀನ್ ಉಪಯೋಗಿಸ್ಬಿಟ್ಟು ನಾವು ಕೋವ್ಯಾಕ್ಸಿನ್ ಅನ್ನ ಉಪಯೋಗಿಸ್ತೀವಿ. ಇವಾಗ ಕಂಡು ಬಂದಿದೆ ಕೋವ್ಯಾಕ್ಸಿನ್ ಇಸ್ ದಿ ಬೆಸ್ಟ್ ವ್ಯಾಕ್ಸಿನ್, ಇಟ್ ಕವರ್ಸ್ ಆಲ್ ದ ವೇರಿಯಂಟ್ಸ್ ಅಂತ ಬಂದಿದೆ. ಈವನ್ ಸೌತ್ ಆಫ್ರಿಕನ್ ವೇರಿಯಂಟ್ಸ್ ಕವರ್ ಆಗುತ್ತೆ, UK ವೇರಿಯಂಟ್ ಕವರ್ ಆಗುತ್ತೆ, ಇಂಡಿಯನ್ ವೇರಿಯಂಟ್, ಈಗ ಮಹಾರಾಷ್ಟ್ರ ಬೆಂಗಾಲ್ ವೇರಿಯಂಟ್ ಅಂತ ಇದೆ, ಇದು ಟ್ರಿಪಲ್ ವೇರಿಯಂಟ್, ಇದು ಕೂಡ ಕವರ್ ಆಗ್ತಾ ಇದೆ ಕೋವ್ಯಾಕ್ಸಿನ್ ಅಲ್ಲಿ. ಕೋವಿಶೀಲ್ಡ್ ಅಲ್ಲಿ ಅದು ಕೂಡ ನಮ್ಮಲ್ಲಿ ಟ್ರಿಪಲ್ ವೇರಿಯಂಟ್ ಗೆ ವರ್ಕ್ ಆಗ್ತಿದೆ, UK ವೇರಿಯಂಟ್ ಗೂ ವರ್ಕ್ ಆಗ್ತಿದೆ, ಬಟ್ ಸೌತ್ ಆಫ್ರಿಕನ್ ವೇರಿಯಂಟ್ ಗೆ ಕೋವಿಶೀಲ್ಡ್ ವರ್ಕ್ ಆಗ್ತಾ ಇಲ್ಲ. ಕೋವ್ಯಾಕ್ಸಿನ್ ಅಲ್ಲಿ ನಾವು ಇಡೀ ಸಾರ್ಸ್ ವೈರಸ್ ಅಟೆನ್ಯೂಟೆಡ್ ವೈರಸ್ ಯೂಸ್ ಮಾಡ್ತೀವಿ. ಕೋವಿಶೀಲ್ಡ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ವಿಲ್ ಟೇಕ್ ದ ಸ್ಪೈಕ್ ಪ್ರೋಟೀನ್ ಅಂಡ್ ಇಂಟ್ರೊಡ್ಯೂಸ್ ಇಟ್ ಅದೇ ಅಡಿನೋ ವೈರಸ್, ಅಡಿನೋ ವೈರಸ್ ಇಂಟ್ರೊಡ್ಯೂಸ್ ಮಾಡಿ ಆ ವೈರಸ್ ಅನ್ನ ನಿಸ್ತೇಜಗೊಳಿಸಿ ಆಮೇಲೆ ವ್ಯಾಕ್ಸಿನ್ ತಯಾರು ಮಾಡ್ತೀವಿ. ಅಲ್ಲಿ ಕೋವ್ಯಾಕ್ಸಿನ್ ಅಲ್ಲಿ ಫಸ್ಟ್ ಡೋಸು ಸೆಕೆಂಡ್ ಡೋಸು ಅಟ್ ಇಂಟರ್ವಲ್ 4 ವೀಕ್ಸ್ ಕೊಡ್ತಾ ಇದ್ರು, ಈಗ 4-6 ವೀಕ್ಸ್ ಮಾಡಿದೀವಿ. ಕೋವಿಶೀಲ್ಡ್ ಅಲ್ಲಿ ಮೊದಲೇ 28 ಡೇಸ್ ಕೊಡ್ತಾ ಇದ್ರು, ಇವಾಗ 6-8 ವೀಕ್ಸ್ ಅಂತ ಮಾಡಿದ್ದೇವೆ. ಕೊನೆಗೆ ಇವಾಗ ನೆಕ್ಸ್ಟ್ ಈಗ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಈ ವರ್ಷದ ಕೊನೆಗೆ ರಷ್ಯಾದ ಸ್ಪುಟ್ನಿಕ್ ವಿ ವ್ಯಾಕ್ಸಿನ್ ಬರ್ತಾ ಇದೆ. ಸ್ಪುಟ್ನಿಕ್ ವಿ ವ್ಯಾಕ್ಸಿನ್ಗೂ ಅಸ್ತ್ರಜನಿಕ ಕೋವಿಶೀಲ್ಡ್ಗೂ ಏನು ಅಂತ ವ್ಯತ್ಯಾಸ ಇಲ್ಲ, ಅದನ್ನು ಸ್ಪೈಕ್ ಪ್ರೋಟೀನ್ ತಗೊಂಡು ಅಡಿನೋ ವೈರಸ್ ಹಾಕಿ ಮಾಡಿರ್ತಾರೆ. ಆದ್ರೆ ಅಲ್ಲಿ ಫಸ್ಟ್ ಡೋಸ್ಗೂ ಸೆಕೆಂಡ್ ಡೋಸ್ಗೂ ವ್ಯತ್ಯಾಸ ಇದೆ, ಡಿಫ್ರೆಂಟ್ ಫಾರ್ಮುಲಾ. ಅಡಿನೋ ವೈರಸ್ ಆದ್ರೂ ಡಿಫ್ರೆಂಟ್ ಸ್ಟ್ರೈನ್ ಹಾಕ್ಬಿಟ್ಟು ಫಸ್ಟ್ ಡೋಸ್ ಮಾಡ್ತಾರೆ, ಇನ್ನೊಂದು ಡಿಫ್ರೆಂಟ್ ಸ್ಟ್ರೈನ್ ಹಾಕಿ ಸೆಕೆಂಡ್ ಡೋಸ್ ಮಾಡ್ತಾರೆ. ಹಾಗಾಗಿ ಅದರಲ್ಲಿ ಕವರೇಜ್ ಜಾಸ್ತಿ ಇದೆ. ಇಲ್ಲಿ ಪ್ರಪಂಚದಲ್ಲಿ above 90% ಎಫಿಕಸಿ ಅನ್ನೋದು 3. ಸೊ ಒನ್ ಆಫ್ ದಿ ಸ್ಪುಟ್ನಿಕ್ ವಿ ವ್ಯಾಕ್ಸಿನ್, ನೆಕ್ಸ್ಟ್ ಫೈಜರ್ ವ್ಯಾಕ್ಸಿನ್ ಅಂಡ್ ಮಡೋನಾ ವ್ಯಾಕ್ಸಿನ್, ಜಾನ್ಸನ್ ವ್ಯಾಕ್ಸಿನ್ ಬರ್ತಾ ಇದೆ. ಸೊ ಹೀಗಾಗಿ ನೆಕ್ಸ್ಟ್ ಇನ್ನೊಂದು ಹೊಸದು ನೋವಾವ್ಯಾಕ್ಸ್ ಅಂತ ಬರ್ತಾ ಇದೆ, ಅದಿನ್ನೂ ಸ್ಟಡಿಯಲ್ಲಿದೆ. ಆಮೇಲೆ ನೇಸಲ್ ಸ್ಪ್ರೇ ಡ್ರಾಪ್ಸ್ ಬರ್ತಾ ಇದೆ, ಅದು ಇನ್ನೂ ಸ್ಟಡಿಯಲ್ಲಿದೆ. ನೇಸಲ್ ಸ್ಪ್ರೇನಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ, ನಾವು ಈ ಕಡೆ 2 ತೊಟ್ಟು ಈ ಕಡೆ 2 ತೊಟ್ಟು ಹಾಕಿದ್ರೆ ಒಂದೇ ಡೋಸು,
ಅಲ್ಲಿ ಲೋಕಲ್ ಇಮ್ಯುನಿಟಿ ಬರುತ್ತೆ, ವೈರಸ್ ಎಂಟರ್ ಆಗೋದು ಮೂಗಿನ ತಾನೇ ಅಲ್ಲೇ ಹರಡ್ ಬಿಡುತ್ತೆ, ಅಲ್ಲೇ ಇಮ್ಯುನಿಟಿ ಬರುತ್ತೆ. ಜೊತೆಗೆ ನಮಗೆ ಬಾಡಿ ಇಮ್ಯುನೋಗ್ಲಾಬಿನ್ ಕೂಡ ಜಾಸ್ತಿಯಾಗಿ ಇಮ್ಯುನಿಟಿ ಬರುತ್ತೆ, ಮತ್ತೆ ಮೆಮೊರಿ ಸೆಲ್ಸ್ ಟಿ ಸೆಲ್ಸ್ ಕೂಡ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದ್ ಎಣ್ಣೆ ಯಾವಾಗಾದ್ರು ಬಂದ್ರು ಅದು ಈ ಕಡೆ ಇದು ವೈರಸ್ ಬಂತು ಅಂತ ಹೇಳ್ಬಿಟ್ಟು ಜ್ಞಾಪಕ ಇಟ್ಕೊಂಡು ಇಟ್ ವಿಲ್ ಫೈಟ್, ಇಟ್ ವಿಲ್ ಫಾರ್ಮ್ ದಿ ಆಂಟಿಬಾಡೀಸ್. ನೆಕ್ಸ್ಟ್ ಇಷ್ಟು ತರಾವರಿ ವ್ಯಾಕ್ಸಿನ್ಸ್ ಆಯ್ತು. ಈಗ ವ್ಯಾಕ್ಸಿನೇಷನ್ ಫಾರ್ 18 ಪ್ಲಸ್ ಎಬೋವ್ ಅಂತ ಹೇಳಿದ್ನಲ್ಲ, ದಯವಿಟ್ಟು ದಯವಿಟ್ಟು ಎಲ್ಲರೂ ನಿಮ್ಮ ಸರದಿ ಬಂದಾಗ ಖಂಡಿತ ಎರಡು ಡೋಸ್ ತಗೊಳ್ಳಿ. ಇಟ್ ಇಸ್ ಅ ವೆರಿ ಸೇಫ್ ವ್ಯಾಕ್ಸಿನ್, ತಗೊಳ್ಳೇಬೇಕು. ಯಾಕೆಂತಂದ್ರೆ ಈಗ ಸೆಕೆಂಡ್ ವೇವ್ ನಡೀತಾ ಇದೆ, ಹೆಂಗೋ ಬಚಾವ್ ಆಗಿದ್ದೀರಿ. ಥರ್ಡ್ ವೇವ್ ಬಂದ್ರೆ ಯಂಗ್ಸ್ಟರ್ಸ್ ಗೆ ಎಫೆಕ್ಟ್ ಆಗೋದು, ಡೆತ್ ರೇಟ್ ಆಗೋ ಜಾಸ್ತಿ ಸಾಧ್ಯತೆ ಇದೆ ಅಂತ ಒಂದು WHO ಸ್ಟಡಿ ಒಂದು ಅಂದಾಜ್ ಮಾಡಿದೆ. ಬರಬಹುದು, ಬರದೇ ಇರ್ಬೋದು. ಈಗ ಎರಡನೇ ವೇವ್ ನಾವು ಅಂದಾಜ್ ಮಾಡಿದ್ವಿ ಏಪ್ರಿಲ್ನಲ್ಲಿ ಬರುತ್ತೆ ಅಂತ. ಆವಾಗ ಸುಮಾರು ಜನ ತಮಾಷೆ ಮಾಡಿದ್ವಿ, ಎರಡನೇ ವೇವ್ ಇಲ್ಲ ಏನಿಲ್ಲ ಸುಮ್ಮನೆ ಎದುರಿಸ್ತೀರ ಹಾಗೆ ಹೀಗೆ ಅಂತ. ನಮಗೂ ಒಂಥರ ಅನುಮಾನ ಇತ್ತು, ನೋಡಿ ಏಪ್ರಿಲ್ನಲ್ಲಿ ಶೂಟ್ ಆಯ್ತು, ಮೇ ನಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಹಾಗಾಗಿ ಯಾರು ಉದಾಸೀನ ಮಾಡದೇನೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ದಯವಿಟ್ಟು. ಈಗ ಇಷ್ಟು ವ್ಯಾಕ್ಸಿನೇಷನ್ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್ ಕೋವಿಡ್ ಬಂದ್ಬಿಟ್ಟಿರುತ್ತೆ, ಪಾಸಿಟಿವ್ ಆಗ್ತಿವಿ, ಅಂತವ್ರು ಯಾವಾಗ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು? ಇದೆಲ್ಲ ಎರಡ್ ತರ ಇದೆ. ಕೋವಿಡ್ ಪಾಸಿಟಿವ್ ಇರುತ್ತೆ, ಎಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅಥವಾ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ. ಅವರು ಒಂದು 10-15 ದಿವಸ ವೆಯ್ಟ್ ಮಾಡ್ಬಿಟ್ಟು ಆಮೇಲೆ ಫಸ್ಟ್ ಡೋಸ್ ತಗೊಳ್ಬಹುದು, ಆಮೇಲೆ 6 ವಾರ 8 ವಾರ ಬಿಟ್ಟು ಸೆಕೆಂಡ್ ಡೋಸ್ ತಗೊಳ್ಬಹುದು. ಸಿವಿಯರ್ ಕೋವಿಡ್ ಬಂದಿರುತ್ತೆ, ಹಾಸ್ಪಿಟಲ್ ಆಗಿರುತ್ತಲ್ಲ, ಅವರಿಗೆ ಬಾಡಿಲಿ ಹೈ ಆಂಟಿಬಾಡೀಸ್ ಇರುತ್ತೆ. ಹಾಗಾಗಿ ಅವರು 3 ತಿಂಗಳು ಕೊರೋನಾ ವ್ಯಾಕ್ಸಿನ್ ತಗೊಳ್ಬಾರ್ದು, 3 ತಿಂಗಳು ನಂತರ ಮಾಡಿಸ್ಕೋಬಹುದು. ಆಮೇಲೆ ಎಷ್ಟೋ ಜನಕ್ಕೆ ಫಸ್ಟ್ ಡೋಸ್ ತಗೊಂಡ್ಮೇಲೆ ಆಮೇಲೆ ಜ್ವರ ಸುಸ್ತು ಆಕ್ಸಿಜನ್ ಕಮ್ಮಿ ಆಗೋದು ಎಲ್ಲ ಆಗುತ್ತೆ. ಆಮೇಲೆ RT-PCR ಟೆಸ್ಟ್ ಮಾಡ್ತಾರೆ, ಪಾಸಿಟಿವ್ ಬಂದಿದೆ, ಓ ನಾನು ಫಸ್ಟ್ ಡೋಸ್ ತಗೊಂಡೋದಕ್ಕೆ ನಂಗೆ ಪಾಸಿಟಿವ್ ಬಂತು ಅಂತ ಅಂದ್ಕೋತಾರೆ. ತಪ್ಪದು. ಯಾಕೆ ಅಂದ್ರೆ ಒಂದು ಫಸ್ಟ್ ಡೋಸ್ ತಗೊಂಡ್ಮೇಲೆ ನಿಮ್ಗೆ 60% ಇಮ್ಯುನಿಟಿ ಬರ್ಬೇಕಾದ್ರೆ 3 ವೀಕ್ಸ್ ಬೇಕು. ಅಷ್ಟೊಳಗೆ ಅವರ ಎಕ್ಸ್ಪೋಸ್ ಆಗಿರ್ತಾರೆ, ಎಕ್ಸ್ಪೋಸ್ ಆಗಿ ಸಿಂಪ್ಟಮ್ಸ್ ಫಾರ್ಮ್ ಆಗಿರುತ್ತೆ, ಪಾಸಿಟಿವ್ ಬಂದಿರುತ್ತೆ. ಹಾಗಾಗಿ ಅವರು ಮೈಲ್ಡ್ ಸಿಂಪ್ಟಮ್, ಯಾಕೆ ವ್ಯಾಕ್ಸಿನೇಷನ್ ತಗೊಂಡಿರೋದ್ರೆ ಚೂರು ಮೈಲ್ಡ್ ಸಿಂಪ್ಟಮ್ಸ್ ಅಲ್ಲಿ ಇರ್ತಾರೆ, ಕೆಲವರಿಗೆ ಡಿ ಡೈಮಂಡ್ ಜಾಸ್ತಿ ಆಗ್ಬೋದು, ಅದೆಲ್ಲ ಏನ್ ತೊಂದರೆ ಆಗಲ್ಲ. ಬಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವರು ಯಾವ ಮೆಡಿಸಿನ್ ಬೇಕೋ ಅದನ್ನ ಕೊಡ್ತಾರೆ, ವಾಸಿ ಆಗುತ್ತೆ, ಏನ್ ತೊಂದರೆ ಇಲ್ಲ. ಅವ್ರು ಯೂಶಲ್ ಆಗಿ 6-8 ವೀಕ್ಸ್ ಒಳಗಡೆ ಸೆಕೆಂಡ್ ಡೋಸ್ ತಗೊಳ್ಬಹುದು ಪಾಸಿಟಿವ್ ಬಂದಿದ್ರು. ಯಾಕಂದ್ರೆ ಫಸ್ಟ್ ಡೋಸ್ ತಗೊಂಡ್ಮೇಲೆ ಬಂದಿರೋದ್ರಿಂದ ಮೈಲ್ಡ್ ಆಗಿರುತ್ತೆ ಅದು, ಸೊ 6-8 ವೀಕ್ಸ್ ಆದ್ಮೇಲೆ ತಗೊಳ್ಬಹುದು. ಈಗ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ, RT-PCR ನೆಗೆಟಿವ್ ಇರುತ್ತೆ, ಅವ್ರೇನ್ ಮಾಡ್ಬೇಕು? ಅವರು ಕೂಡ ಈಗ ಸಿಂಪ್ಟಮ್ಸ್ ಬಂದಿರುತ್ತೆ, ಟೆಸ್ಟ್ ನೆಗೆಟಿವ್ ಪಾಸಿಟಿವ್ ದಟ್ ಇಸ್ ಇರಲೆವೆಂಟ್. ಯಾಕಂದ್ರೆ ನಾವು ಎಲ್ಲಾನು ಪಾಸಿಟಿವ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಮೈಲ್ಡ್ ಸಿಂಪ್ಟಮ್ಸ್ ಇದ್ದು ನೆಗೆಟಿವ್ ಇದ್ದವ್ರು ಕೂಡ 10 ದಿವಸ ನಂತರ ಅಥವಾ 15 ದಿವಸ ನಂತರ ಫಸ್ಟ್ ಡೋಸ್ ತಗೊಳ್ಬಹುದು. ನೆಕ್ಸ್ಟ್ ಇವಾಗ ವ್ಯಾಕ್ಸಿನೇಷನ್ ಮಾಡಿಸಿದಾಗ ಫಸ್ಟ್ ಡೋಸ್ ಆಗಿರುತ್ತೆ, 3rd ವೀಕ್ ಆದ್ಮೇಲೆ ಆಂಟಿಬಾಡೀಸ್ ಫಾರ್ಮ್ ಆಗುತ್ತೆ, 4th ವೀಕ್ ಅಲ್ಲಿ ಕಮ್ಮಿ ಆಗುತ್ತೆ ಅಥವಾ 6th ವೀಕ್ ಅಲ್ಲಿ ಕಮ್ಮಿ ಆಗುತ್ತೆ, ಸೆಕೆಂಡ್ ಡೋಸ್ ತಗೊಳ್ತೀವಿ. ಈಗ ಬ್ಲಡ್ ಡೊನೇಷನ್ ಮಾಡ್ಬೇಕು. ಈಗ ಬ್ಲಡ್ ಡೊನೇಷನ್ ನಮ್ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಮಲ್ಲಿ ದಿನನಿತ್ಯ ಸುಮಾರು 15 ಲಕ್ಷ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ಸುಮಾರು 18 ಲಕ್ಷ ಜನ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ತುತ್ತಾ ಇದ್ದಾರೆ. ಅವರಿಗೆಲ್ಲ ರಕ್ತ ಬೇಕಾಗುತ್ತೆ, ರಕ್ತ ಬೇಕಾದ ತುಂಬಾ ಡಿಮ್ಯಾಂಡ್ ಇದೆ. ಈಗ ನಾವು ವ್ಯಾಕ್ಸಿನ್ ತಗೊಂಡ್ಮೇಲೆ ಎಲ್ಲ ರಕ್ತದಾನಿಗಳು ಯಾರು 18 ವರ್ಷದಿಂದ 45 ವರ್ಷ ಒಳಗಡೆ ದಾನಿಗಳು, ಈಗ ಅವರಿಗೆ ಈಗ ವ್ಯಾಕ್ಸಿನೇಷನ್ ಇನ್ ಸ್ವಲ್ಪ ದಿವಸ ಓಪನ್ ಆಗುತ್ತೆ. ಒಂದ್ ವೇಳೆ ಅವರು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ಬಿಟ್ರೆ ಬ್ಲಡ್ ಕೊರತೆ ಶುರು ಆಗ್ಬಿಡುತ್ತೆ, ಬ್ಲಡ್ ಇಲ್ದಾನೆ ಸುಮಾರು ಜನ ಸಾಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ್ಯಾರು ಬ್ಲಡ್ ಕೊಡಕ್ಕೆ ಇಚ್ಛೆ ಇರ್ತೀವಿ, ಇಚ್ಛೆ ಇದೆ, ಅವ್ರು ಫಸ್ಟ್ ಬ್ಲಡ್ ಡೊನೇಟ್ ಮಾಡಿ ಅವ್ರನ್ನ ಬ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿಬಿಟ್ಟು ಆಮೇಲೆ ಫಸ್ಟ್ ಡೋಸ್ ತಗೋಬಹುದು, ಆಮೇಲೆ ಸೆಕೆಂಡ್ ಡೋಸ್ ತಗೋಬಹುದು. ಸೆಕೆಂಡ್ ಡೋಸ್ ತಗೊಂಡು ಮತ್ತೆ 3 ವಾರ 2 ವಾರ ಆದ್ಮೇಲೆ ಬೇಕಾದ್ರೆ ಮತ್ತೆ ಬ್ಲಡ್ ಡೊನೇಟ್ ಮಾಡ್ಬೋದು. ಈ 1 ವರ್ಷ ತಿಂಗಳಲ್ಲಿ ಮಾಡೋಂಗಿಲ್ಲ, 1 ವರ್ಷ ತಿಂಗಳು 2 ತಿಂಗಳ ಮಧ್ಯ ಮಾಡೋಂಗಿಲ್ಲ. ಹಾಗಾಗಿ ಯಾರು ಇಚ್ಛೆ ಇರ್ತಾರೆ, ಯಾರು ಬ್ಲಡ್ ಬ್ಯಾಂಕ್ ಅಲ್ಲಿ ಹೆಸರು ನೋಂದಾಯಿಸ್ಕೊಂಡಿರ್ತೀರಿ ಅಂತವರೆಲ್ಲ ಮೊದ್ಲೇ ಮಾಡ್ಕೋಬಹುದು. ಅಥವಾ ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡುತ್ತೆ ಈಗ ಆಕ್ಸಿಡೆಂಟ್ ನ ಹೇಳಿದಂಗೆ, ಕ್ಯಾನ್ಸರ್ ಆಪರೇಷನ್ ಮಾಡ್ಬೇಕಾದ್ರೆ ಬ್ಲಡ್ ಬೇಕು ಅಂತಾರದೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಬ್ಲಡ್ ಕೊಡೋರೇ ಈ ಏಜ್ ಗ್ರೂಪ್ ಅವರು, 18 ರಿಂದ 40 ವರ್ಷದೊಳಗಡೆ. ಹಾಗಾಗಿ ಈ ಪ್ರಶ್ನೆ ಬಂದಿದೆ. ಆಮೇಲೆ ಈ ಸುಮಾರು ಹಾರ್ಟ್ ಪೇಷಂಟ್ ಗಳು ಇರ್ತಾರೆ,
ಡಯಾಬಿಟಿಸ್ ನವರು ಇರ್ತಾರೆ ಅವರೆಲ್ಲ ವ್ಯಾಕ್ಸಿನ್ ಮಾಡಿಸ್ಕೋಬಹುದಾ ಅಂತ ಹೇಳ್ತಾರೆ. ಖಂಡಿತ ಅಂತವರೇ ಮುಖ್ಯ, ಅಂತವರೇ ಮುಖ್ಯ. ಈಗ ಹಾರ್ಟ್ ಡಯಾಬಿಟಿಸ್ ಇರೋರು, ಕಿಡ್ನಿ ಪ್ರಾಬ್ಲಮ್ ಇರೋರು ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಈಗ ಮೊನ್ನೆ ಒಬ್ರು 67 ವರ್ಷದವ್ರು ಬಂದರು, ಈಗ ಅವರಿಗೆಲ್ಲ ವ್ಯಾಕ್ಸಿನೇಷನ್ ಓಪನ್ ಆಗಿರೋದು ಮಾರ್ಚ್ 1 ಇಷ್ಟೊತ್ತಿಗೆ ಆಗಲಿ 2 ಡೋಸ್ ಕಂಪ್ಲೀಟ್ ಆಗ್ಬೇಕಿತ್ತು, ಇನ್ನೂ ತಗೊಂಡಿಲ್ಲ ಮೊನ್ನೆ ಕರೋನಾ ಅಟ್ಯಾಕ್ ಆಗ್ಬಿಟ್ಟಿದೆ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. 3-4 ಜನಕ್ಕೆ ನಮ್ಮ ಪೇಷಂಟ್ ಗಳೇ, ಹಂಗಾಗಿ ಒಬ್ರಂತೂ ಅಡ್ಮಿಟ್ ಆಗಿದ್ದಾರೆ, ಈಗ ರಿಕವರ್ ಆಗ್ತಾ ಇದ್ದಾರೆ. ಈ ಆಕ್ಚುಲಿ ಟ್ರೀಟ್ಮೆಂಟ್ ಮೊದಲು ಹೋದ ವರ್ಷ ಜೂನ್ ಜುಲೈ ನಲ್ಲಿ ಡೆತ್ ರೇಟ್ ಜಾಸ್ತಿ ಇತ್ತು, ಯಾಕೆಂದ್ರೆ ಕೊರೋನಾಗೆ ಟ್ರೀಟ್ಮೆಂಟ್ ಏನು ಅಂತ ಅಷ್ಟಾಗಿ ನಮ್ಗೆ ಹೇಗೆ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಿರ್ಲಿಲ್ಲ. ಇವಾಗ ಎಲ್ಲ ಒಂದ್ ಸ್ವಲ್ಪ ಅರಿವು ಮೂಡ್ ಬಂದಿದೆ. ಏನು ಅಂತಂದ್ರೆ, ಒಂದು ಬ್ಲಡ್ ಕ್ಲಾಟ್ ಆಗುತ್ತೆ, ಆ ಬ್ಲಡ್ ಕ್ಲಾಟ್ ಆಗಿ ವೀನಸ್ ಕ್ಲಾಟ್ ಆಗಿ ಲಂಗ್ಸ್ ಅಲ್ಲಿ ಕಂಜೆಷನ್ ಆಗುತ್ತೆ, ಅಥವಾ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಕೆವರ್ನಸ್ ಸೈನಸ್ ಅಂತ ಇರುತ್ತೆ, ಅಲ್ಲಿ ಬ್ಲಡ್ ಕ್ಲಾಟ್ ಆಗಿ ಹೆಮಿಪ್ಲೇಜಿಯಾ ಪ್ಯಾರಾಲಿಸಿಸ್ ಆಗ್ಬೋದು. ಆಮೇಲೆ ಕೆಲವರಿಗೆ ಜಿಬಿ ಸಿಂಡ್ರೋಮ್ ಅಂತ ಹೇಳ್ತೀವಿ, ಗಿಲನ್ ಬ್ಯಾರೆ ಸಿಂಡ್ರೋಮ್, ಎರಡು ಕಾಲು ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ, ಅದೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಇವನ್ ವ್ಯಾಕ್ಸಿನ್ ತಗೊಂಡ್ಮೇಲೂ ಕೆಲವರಿಗೆ ಜಿಬಿ ಸಿಂಡ್ರೋಮ್ ಆಗಿರೋ ಉದಾಹರಣೆಗಳಿದೆ, ಆದ್ರೆ ಅದೆಲ್ಲ ರಿಕವರ್ ಆಗುತ್ತೆ. ನೆಕ್ಸ್ಟ್ ಹಾರ್ಟ್ ಪೇಷಂಟ್. ಹಾರ್ಟ್ ಪೇಷಂಟ್ ಯೂಶಲಿ ಬ್ಲಡ್ ಥಿನ್ನರ್ಸ್ ತಗೊಳ್ತಾ ಇರ್ತಾರೆ, ಎಕೋಸ್ಪೆನ್, ಕೋಪಿ ವಾಸ ಅದೆಲ್ಲ ತಗೊಳ್ತಿರ್ತಾರೆ. ಸೊ ಸಾಧಾರಣ ಹಾರ್ಟ್ ಪೇಷಂಟ್ ಗಳವರು, ಔಟ್ ಪೇಷಂಟ್ ಅಲ್ಲಿರೋರು ಅದನ್ನ ಎಕೋಸ್ಪ್ರಿನ್ ಅನ್ನ ನಿಲ್ಸೋ ಅವಶ್ಯಕತೆ ಇಲ್ಲ, ನ್ಯಾಷನಲ್ ಗೈಡ್ ಲೈನ್ಸ್ ಇದೆ, ನಿಲ್ಸೋ ಅವಶ್ಯಕತೆ ಇಲ್ಲ. ಆದ್ರೆ ಈ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿರ್ತಾರೆ ಅಥವಾ ರೀಸೆಂಟ್ ಆಗಿ ಬೈಪಾಸ್ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ, ಅವರಿಗೆಲ್ಲ ಅವ್ರ ಕಾರ್ಡಿಯಲ್ಸ್ ಒಪಿನಿಯನ್ ತಗೊಳ್ಳೇಬೇಕು. ಯಾಕೆಂತಂದ್ರೆ ಇನ್ಫ್ಲಮೇಷನ್ ಲೆವೆಲ್ ನೋಡ್ಕೋಬೇಕು. ಈ CRP ಅಂತ ಹೇಳಿದ್ನಲ್ಲ, ಹಾಗೆ HS CRP ಅಂತ ಇರ್ತದೆ, ಹೈ ಸೆನ್ಸಿಟಿವ್ CRP, ಅದನ್ನ ಸ್ಟಡಿ ಮಾಡಿ ಅದೇನಾದ್ರು 1 ಕೆಳಗಡೆ ಇತ್ತು ಅಂತಂದ್ರೆ ಅದನ್ನ ಮಾತ್ರೆಗಳನ್ನ ನಿಲ್ಲಿಸ್ದಲೇನೆ ನಾವು ವ್ಯಾಕ್ಸಿನ್ ಮಾಡಿಸ್ಕೊಂಡು ತಗೋಬಹುದು. 3ಕ್ಕಿಂತ ಜಾಸ್ತಿ ಆದ್ರೆ ಅದನ್ನ ಕಾರ್ಡಿಯಲ್ಸ್ನ ಒಪಿನಿಯನ್ ತಗೊಂಡು ಸ್ವಲ್ಪ ದಿವಸ ವೇಟ್ ಮಾಡ್ಬೇಕು. ಆ CRP ಲೆವೆಲ್, HS CRP ಲೆವೆಲ್ ಕಮ್ಮಿ ಆದ್ಮೇಲೆ ಅದನ್ನ ಯೂಸ್ ಮಾಡ್ಕೋಬಹುದು. ಇಷ್ಟೆಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ನನ್ನ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಹಲೋ 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 ಸರ್. ಎಸ್ ಸರ್, ಆಕ್ಚುಲಿ ದೇರ್ ಆರ್ ಫ್ಯೂ ಕ್ವೆಶ್ಚನ್ಸ್ ಆಸ್ಕ್ಡ್ ಬೈ ಸ್ಟೂಡೆಂಟ್ಸ್. ಸರ್, ಒಂದೆರಡು ಕ್ವೆಶ್ಚನ್ಸ್ ಕೇಳಿದ್ದಾರೆ ಸ್ಟೂಡೆಂಟ್ಸ್, ಅದನ್ನ ನೋಡೋಣ. ಸರ್, ಡೂ ಯು ಥಿಂಕ್ ಇಂಡಿಯಾ ವಿಲ್ ಆಲ್ಸೋ ಸಫರ್ ಫ್ರಮ್ ಶಾರ್ಟೇಜ್ ಆಫ್ ಬ್ಲಡ್ ಇಫ್ ವಿ ವ್ಯಾಕ್ಸಿನೇಟ್ ಆಲ್ ದ ಸಿಟಿಸನ್ಸ್ ಅಟ್ ದ ಟೈಮ್ ಬಿಕಾಸ್ ದೇ ಕಾಂಟ್ ಗಿವ್ ಬ್ಲಡ್ ಫಾರ್ 28 ಡೇಸ್? ನಮ್ಮ ಇಂಡಿಯಾದಲ್ಲಿ ಮೊದಲನೇದಾಗಿ ಇನ್ನು 18 May 1 ಶುರು ಆಗತ್ತೆ ಅಂತಿದ್ರು, ಬಿಕಾಸ್ ಆಫ್ ಶಾರ್ಟೇಜ್ ವ್ಯಾಕ್ಸಿನ್ ಇಸ್ ಆಲ್ರೆಡಿ ದೇರ್, ಸೊ ಇನ್ನು ತಡ ಆಗತ್ತೆ, ಇನ್ನು 2-3 ವಾರ ಶುರು ಆಗುತ್ತೆ. ಆಯ್ತಾ, ಮೊದಲಾಗಿ ನಮ್ಮ ಇಂಡಿಯಾದಲ್ಲಿ ಏನ್ ಮಾಡೋದು, ಶುರುನಲ್ಲಿ ಹೆಲ್ತ್ ವಾರಿಯರ್ಸ್, ಫ್ರಂಟ್ ಲೈನ್ ವಾರಿಯರ್ಸ್ ಗೆಲ್ಲ ವ್ಯಾಕ್ಸಿನೇಷನ್ ಮಾಡಿದ್ವಿ. ಸರ್ಪ್ಲಸ್ ಅಮೌಂಟ್ ಆಫ್ ವ್ಯಾಕ್ಸಿನ್ ಇತ್ತು, ನಾವು ಸರೌಂಡಿಂಗ್ ಕಂಟ್ರೀಸ್ಗೆಲ್ಲ ನಮ್ಮ ದೇಶ ಫ್ರೀ ಆಗಿ ವ್ಯಾಕ್ಸಿನ್ ಸಪ್ಲೈ ಮಾಡ್ತು. ಆಮೇಲೆ ಯಾವಾಗ ಸೆಕೆಂಡ್ ವೇವ್ ಶುರು ಆಯ್ತೋ, ಇನ್ಸಿಡೆಂಟ್ಸ್ ಜಾಸ್ತಿ ಆಯ್ತು, ಇಲ್ಲ ನಮ್ಗೆ 45 ಮೇಲೆ ಓಪನ್ ಮಾಡಿದ್ರು, ಎಲ್ಲರಿಗೂ ಕೊಡಕ್ಕೆ ಶುರು ಮಾಡಿದ್ರು, ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಡಿಮ್ಯಾಂಡ್ ಜಾಸ್ತಿ ಆದಾಗ ವಿ ಹ್ಯಾವ್ ಸ್ಟಾಪ್ ದ ಎಕ್ಸ್ಪೋರ್ಟ್ ಇನ್ ದ ವ್ಯಾಕ್ಸಿನ್. ಈಗ 45+ ಎಬೋ ಇರೋರಿಗೆಲ್ಲ ಸಾಕಷ್ಟು ವ್ಯಾಕ್ಸಿನ್ಸ್ ಇದ್ದೇ ಇದೆ. ಈಗ 18+ ಅವರಿಗೆ ಸ್ವಲ್ಪ ವ್ಯಾಕ್ಸಿನ್ ಕೊರತೆ ಸದ್ಯಕ್ಕಿದೆ, ಬಟ್ ಇವಾಗೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಸದ್ಯದಲ್ಲೇ ಸ್ಪುಟ್ನಿಕ್ ವ್ಯಾಕ್ಸಿನ್ ಕೂಡ ಬರ್ತಾ ಇದೆ. ಆದ್ರೆ ಈಗಿನ ರೇಟ್ ನೋಡಿದ್ರೆ ಇದೆಲ್ಲ 18+ ಅಂಡ್ ಎಬೋ ಕಂಪ್ಲೀಟ್ ಆಗಿ ವ್ಯಾಕ್ಸಿನ್ ಆಗಕ್ಕೆ ಕೊನೆ ಪಕ್ಷ ಇನ್ನೊಂದು 6-7 ಅಂತಾನು ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನಾವೆಲ್ಲ ಹುಷಾರಾಗಿ ಇರ್ಬೇಕು. ಸರ್, ಇನ್ನೂ ಒಂದು ಕ್ವೆಶ್ಚನ್ ಇದೆ, ಸೈಡ್ ಎಫೆಕ್ಟ್ಸ್ ಆಫ್ ಡಿಫರೆಂಟ್ ವ್ಯಾಕ್ಸಿನ್ಸ್. ಡಿಫರೆಂಟ್ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ಸ್, ಈಗ ಸ್ಪುಟ್ನಿಕ್ ವ್ಯಾಕ್ಸಿನ್ ಬರ್ತಾ ಇದೆ, ಮೋಸ್ಟ್ಲಿ ಭಾರತಕ್ಕೆ ಡಿಸೆಂಬರ್ ನಂತರ ಬರ್ಬಹುದು. ಅದು ಅದರಲ್ಲಿ ಎಫಿಕಸಿ ಆಲ್ಮೋಸ್ಟ್ 100% ಅಂತ ಹೇಳ್ತಾರೆ. ಸೇಫ್ಟಿ ಇಸ್ 100%, ಎಫಿಕಸಿ ಇಸ್ 90+% ಇದೆ. ಬಟ್ ಇಲ್ಲಿ ಕೋವಿಶೀಲ್ಡ್ ಅಲ್ಲಿ ಎಫಿಕಸಿ ಇಸ್ 70.2% ಅಂಡ್ ಸೇಫ್ಟಿ ಇಸ್ ಆಲ್ಮೋಸ್ಟ್ 80%. ಇಲ್ಲಿ ಕೋವಿಶೀಲ್ಡ್ ಅಲ್ಲಿ ಏನು ಕಾಂಪ್ಲಿಕೇಶನ್ ಆಗುತ್ತೆ ಅಂತಂದ್ರೆ, ಕೆಲವರಿಗೆ ಜ್ವರ ಬರ್ಬೋದು, ಬಟ್ ಅಕೇಶನ್ ಅಲ್ಲಿ UK ನಲ್ಲೆಲ್ಲ ಕೆಲವು ರಿಪೋರ್ಟ್ ಆಗಿದೆ, ಕೋವಿಶೀಲ್ಡ್ ಇಂದ ಕೆಲವರಿಗೆ ಬ್ಲಡ್ ಕ್ಲಾಟ್ ಆಗ್ತಾ ಇದೆ ಅಂತ ಒಂದು ಸುದ್ದಿ ಬಂದಿದೆ. ಅದೆಷ್ಟು ಅಂತಂದ್ರೆ 1 in 1 million ಅಷ್ಟೇ. ಈಗ ಪ್ರೀವಿಯಸ್ ಕೂಡ ಏಜ್ ಗ್ರೂಪ್ ನವರಿಗೆ ಬ್ಲಡ್ ಕ್ಲಾಟ್ ಆಗ್ತಾ ಇತ್ತು, ಆವಾಗ್ಲೂ ಕೂಡ 1-2 million ಇತ್ತು, ಅದಕ್ಕೆ ಕಂಪೇರ್ ಮಾಡಿದ್ರೆ 1 million ಇದೆ ಅಂತಂದ್ರೆ, ಇಟ್ ಮೇ ನಾಟ್ ಬಿ ಡ್ಯೂ ಟು ಕೋವಿಶೀಲ್ಡ್ ವ್ಯಾಕ್ಸಿನ್ ಆಲ್ಸೋ, ಇಟ್ ಅವರ ಬಾಡಿ ನೇಚರ್ ಇಂದ ಆಗಿರೋ ಸಾಧ್ಯತೆ ಇರುತ್ತೆ.
ಬಟ್ ಒಂದು ಗ್ರೂಪ್ ಹೇಳುತ್ತೆ ಇಟ್ ಇಸ್ ರೇರೆಸ್ಟ್ ಆಫ್ ರೇರ್ ಕಾಂಪ್ಲಿಕೇಶನ್ ಆಫ್ ಕೋವಿಶೀಲ್ಡ್ ಅಂತ ಹೇಳುತ್ತೆ. ಅದು ಬಿಟ್ರೆ ಬೇರೆ ಏನು ಇದಿಲ್ಲ. ಕೋವ್ಯಾಕ್ಸಿನ್ ಇಸ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಸೈಡ್ ಎಫೆಕ್ಟ್ಸ್ ಏನು ಅಂತ ಇದುವರೆಗೆ ಯಾವುದು ರಿಪೋರ್ಟ್ ಆಗಿಲ್ಲ. ಸೋ ಫಾರ್ ನೋ ಡೆತ್ ಹ್ಯಾಸ್ ಅಕರ್ಡ್ ಬಿಕಾಸ್ ಆಫ್ ದ ವ್ಯಾಕ್ಸಿನ್. ಆಮೇಲೆ ಸ್ಪೂಟ್ನಿಕ್ ಅಲ್ಲಿ ಆಮೇಲೆ ಫೈಜರ್ ಅಲ್ಲಿ ಆಕ್ಚುಲಿ ಇಟ್ ಇಸ್ ದ ಟೆಕ್ನಾಲಜಿ ಡಿಫ್ರೆಂಟ್. ಫೈಜರ್ ಮತ್ತೆ ಮಡೋನಾ ವ್ಯಾಕ್ಸಿನ್ ಅಲ್ಲ ಟೆಕ್ನಾಲಜಿ ಡಿಫ್ರೆಂಟ್. ಮೆಸೆಂಜರ್ ಆರ್ ಎನ್ ಎ ಇದರಿಂದ ಮಾಡಿದೆ. ಅಲ್ಲಿ ಜೀನಮ್ ಟೆಕ್ನಾಲಜಿ ಮಾಡ್ತೀವಿ. ಅಲ್ಲಿ ಇಟ್ಸ್ ಎ ರೀಕಾಂಬಿನೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ರೀಕಾಂಬಿನೆಂಟ್ ಅಂತಂದ್ರೆ ವಿ ಕಂಬೈನ್ ದಿ ಆರ್ ಎನ್ ಎ ಆಫ್ ದಿಸ್ ಸಾರ್ಸ್ ಕೋವಿಡ್ ವಿತ್ ದಟ್ ಆಫ್ ದ ಅನದರ್ ಸೆಲ್. ಅಲ್ಲಿ ಕಂಬೈನ್ ಮಾಡಿ ಮಾಡ್ತಾರೆ, ಆರ್ ಎನ್ ಎದಲ್ಲಿ ವೈರಸ್ ಮಾಡ್ತಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಮುಂದೆ ಇನ್ ದ ಲಾಂಗ್ ರನ್ ಅಲ್ಲಿ ಏನೇನ್ ಎಫೆಕ್ಟ್ ಆಗುತ್ತೆ ನೋಬಡಿ ನೋಸ್ ಅದರಲ್ಲಿ ಫೈಜರ್ ವ್ಯಾಕ್ಸಿನ್ ಅಲ್ಲಿ ಇದರಲ್ಲಿ. ಹಾಗಾಗಿ ಯು ಎಸ್ ನಲ್ಲಿ ಕೆಲವು ಸ್ಟೇ ಆರ್ಡರ್ ತಂದಿದ್ದಾರೆ ಕೆಲವರು ಈ ಮೆಸೆಂಜರ್ ಆರ್ ಎನ್ ಎ ವೈರಸ್ ಇದಕ್ಕೆ ವ್ಯಾಕ್ಸಿನ್ಸ್ ಗೆ. ಇದು ಬಿಟ್ರೆ ಬಾಕಿ ನಮ್ಮ ಇಂಡಿಯಾದಲ್ಲಿ ಇರೋ ಕೋವ್ಯಾಕ್ಸಿನ್ ಆಗ್ಲಿ ಕೋವಿಶೀಲ್ಡ್ ಆಗ್ಲಿ ಇದುವರೆಗೆ ಯಾವ ಪ್ರಾಬ್ಲಮ್ ಆಗಿಲ್ಲ. ಕೆಲವರಿಗೆ ಕೋವಿಶೀಲ್ಡ್ ಅಂತ ಚೂರು ಸುಸ್ತು ಸ್ವಲ್ಪ ಡಿ ಡೈಮರ್ ಅಂತ ಹೇಳಿದ್ನಲ್ಲ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಜಾಸ್ತಿ ಆಗಿರುತ್ತೆ ಅಂತವರಿಗೆ ನಾವು ಲೋ ಮಾಲಿಕ್ಯುಲರ್ ವೈಟ್ ಹೆಪಾರಿನ್ ಕೊಟ್ಬಿಟ್ಟು ಒಂದ್ ಎರಡ್ ಮೂರು ದಿನದೊಳಗೆ ಆರಾಮ ಆಗುತ್ತೆ, ಏನಂತ ಪ್ರಾಬ್ಲಮ್ ಆಗಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಸರ್, ಇನ್ನೂ ಇನ್ನೂ ಒಂದೆರಡು ಕ್ವೆಶನ್ಸ್ ಬಂದಿದೆ. ಸರ್, ಮೈ ಫಾದರ್ ಹ್ಯಾಡ್ ಡಿವಿಟಿ ಇನ್ 2012 ಅಂಡ್ ಹಿ ಈಸ್ ಇನ್ ಬ್ಲಡ್ ಥಿನ್ನರ್. ಕ್ಯಾನ್ ಹಿ ಟೇಕ್ ವ್ಯಾಕ್ಸಿನ್? ವಿಲ್ ದಟ್ ನಾಟ್ ಅಫೆಕ್ಟ್ ಇನ್ ಬ್ಲಡ್ ಕ್ಲಾಟಿಂಗ್? ಕ್ಯಾನ್ ಯು ರಿಪೀಟ್ ದ ಕ್ವೆಶ್ಚನ್? ಹಿ ಹ್ಯಾಡ್, ಎಸ್ ಸರ್, ಎಸ್ ಸರ್, ಮೈ ಫಾದರ್ ಹ್ಯಾಡ್ ಡಿವಿಟಿ ಇನ್ 2012 ಅಂಡ್ ಹಿ ಈಸ್ ಇನ್ ಬ್ಲಡ್ ಥಿನ್ನರ್. ಕ್ಯಾನ್ ಹಿ ಟೇಕ್ ವ್ಯಾಕ್ಸಿನ್? ವಿಲ್ ದಟ್ ನಾಟ್ ಅಫೆಕ್ಟ್ ಇನ್ ಬ್ಲಡ್ ಕ್ಲಾಟ್? ನೋ, ಹಿ ಕ್ಯಾನ್ ಟೇಕ್, ಹಿ ಕ್ಯಾನ್ ಟೇಕ್, ನಥಿಂಗ್ ವಿಲ್ ಹ್ಯಾಪನ್. ಈ ನೀಡ್ ನಾಟ್ ಸ್ಟಾಪ್ ಬ್ಲಡ್ ಥಿನ್ನರ್ಸ್. ನಾನು ಅದಾಗ ಹೇಳ್ದಲ್ಲ, ಇವಾಗ ಬ್ಲಡ್ ಥಿನ್ನರ್ ಯಾವಾಗ ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ಬೈಪಾಸ್ ಸರ್ಜರಿ ಆದವರು ಒಂದು ಹೆಚ್ ಎಸ್ ಸಿ ಆರ್ ಪಿ ಅಂತ ಹೈ ಸೆನ್ಸಿಟಿವ್ ಸಿ ಆರ್ ಪಿ ಟೆಸ್ಟ್ ಮಾಡಿಸಿ ಅದು ಮೂರಕ್ಕಿಂತ ಜಾಸ್ತಿ ಇದ್ರೆ ದೇ ಶುಡ್ ಸ್ಟಾಪ್ ದ ಬ್ಲಡ್ ಥಿನ್ನರ್ಸ್. ಅದು ಒಂದಕ್ಕಿಂತ ಕಮ್ಮಿ ಇದ್ರೆ ಸೇಫ್ಟಿಯಾಗಿ ತಗೋಬಹುದು. ಈಗ ಈ ಡಿವಿಟಿ ಆದವರು ಏನಾದ್ರು ಅನುಮಾನ ಇದ್ರೆ ಹೆಚ್ ಎಸ್ ಸಿ ಆರ್ ಪಿ ಟೆಸ್ಟ್ ಮಾಡಿಸ್ಕೊಂಡು ಬೇಕಾದ್ರೆ ಒಂದು ಒಂದಕ್ಕಿಂತ ಕೆಳಗಡೆ ಇದ್ರೆ ಆರಾಮಾಗಿ ಮಾಡಿಸ್ಕೋಬಹುದು. ಒಂದರಿಂದ ಮೂರು ಇದ್ರೂ ಮಾಡಿಸ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಮೂರು ಮೇಲೆ ಇದ್ರೆ ಅವ್ರು ಡಾಕ್ಟರ್ ಕನ್ಸಲ್ಟ್ ಮಾಡಿ ನಿಲ್ಸ್ಬೇಕಾಗುತ್ತೆ. ನಿಲ್ಸೋದು ಅಂತಂದ್ರೆ ಒಂದು ವ್ಯಾಕ್ಸಿನ್ ತಗೊಳಕ್ ಒಂದು ನಾಲ್ಕು ದಿವಸ ಮುಂಚೆ ನಿಲ್ಸ್ಬಿಟ್ಟು ವ್ಯಾಕ್ಸಿನ್ ತಗೊಂಡು ನಾಲ್ಕು ದಿವಸ ನಂತರ ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. ಬಟ್ ಇದು ಅದಕ್ಕೆ ಇದಿರ್ಬೇಕು, ಎವಿಡೆನ್ಸ್ ಬೇಕು. ಅಂದ್ರೆ ಹೆಚ್ ಎಸ್ ಸಿ ಆರ್ ಪಿ ಟೆಸ್ಟ್ ಮೂರಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ. ಸರ್, ಒನ್ ಮೋರ್ ಕ್ವೆಶನ್ ಇಸ್ ದಟ್, ಸರ್, ಬ್ಲಡ್ ಡೊನೇಟೆಡ್ ಪರ್ಸನ್ ಕ್ಯಾನ್ ಟೇಕ್ ವ್ಯಾಕ್ಸಿನೇಷನ್ ಇಮಿಡಿಯೇಟ್ಲಿ ಆರ್ ದೇ ವೇಟ್ ಫಾರ್ 1 or 2 weeks? ನೀವು ವ್ಯಾಕ್ಸಿನ್ ಸೆಂಟರ್ಸ್ ಬುಕ್ ಮಾಡಿ ಈ ಕಡೆ ಬ್ಲಡ್ ಡೊನೇಟ್ ಮಾಡಿ ಇಮಿಡಿಯೇಟ್ ಯು ಕ್ಯಾನ್ ಕಮ್ ಟು ದಿಸ್ ಸೈಡ್ ಅಂಡ್ ಟೇಕ್ ದ ವ್ಯಾಕ್ಸಿನ್. ನಥಿಂಗ್ ವಿಲ್ ಹ್ಯಾಪನ್. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಟೇಕ್ ಸಫಿಶಿಯಂಟ್ ಓರಲ್ ಫ್ಲೂಯಿಡ್ಸ್ ಓ ಆರ್ ಎಸ್ ತಗೊಳ್ಬೇಕು. ಯಾಕಂದ್ರೆ ಬ್ಲಡ್ ಕೊಟ್ಟಿರ್ತೀರಲ್ವಾ, ಡಿಹೈಡ್ರೇಷನ್ ಆಗೋ ಚಾನ್ಸ್ ಇರುತ್ತೆ, ಬಿ ಪಿ ಡೌನ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಆ ಉದ್ದೇಶಕ್ಕೋಸ್ಕರ ನಾವು ಒಂದು 3 ಗಂಟೆ ಬಿಟ್ಟು ನೀವು ಬ್ಲಡ್ ಆನ್ ದ ಸೇಮ್ ಡೇ ಬ್ಲಡ್ ವ್ಯಾಕ್ಸಿನ್ ತಗೊಳ್ಬಹುದು. ಬ್ಲಡ್ ಡೊನೇಟ್ ಮಾಡಿದ ದಿವಸನೇ ವ್ಯಾಕ್ಸಿನೇಷನ್ ತಗೊಳ್ಬಹುದು. ಏನಾಗಲ್ಲ, ಚೆನ್ನಾಗಿ ಊಟ ಮಾಡಿ, ನೀರು ಕುಡಿರಿ, ನಥಿಂಗ್. ಸರ್, ಒನ್ ಫೈನಲ್ ಕ್ವೆಶನ್, ಇಸ್ ದಟ್ ಟ್ರೂ ದಟ್ ವಿಮೆನ್ ಶುಡಂಟ್ ಟೇಕ್ ವ್ಯಾಕ್ಸಿನ್ ಬಿಫೋರ್ ಮೆನ್ಸ್ಟ್ರುಯಲ್ ಸೈಕಲ್? ಇಟ್ಸ್ ನಾಟ್ ಕನೆಕ್ಟೆಡ್ ಟು ದ ಮೆನ್ಸ್ಟ್ರುಯೇಷನ್. ದೇ ಕ್ಯಾನ್ ಟೇಕ್ ದ ವ್ಯಾಕ್ಸಿನ್ ಈವನ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್. ಈ ಪ್ರೆಗ್ನೆನ್ಸಿ ಮಾತ್ರ ಅವಾಯ್ಡ್ ಮಾಡಕ್ ಅಂತ ಹೇಳಿದ್ದಾರೆ. ಈವನ್ ಲ್ಯಾಕ್ಟೇಷನ್ ಮದರ್ ಕೂಡ ತಗೊಳ್ಬಹುದು ಅಂತ ಬಂದಿದೆ. ಅಂಡ್ ದೇರ್ ಆರ್ ಸರ್ಟನ್ ಗ್ರೂಪ್ಸ್ ಆಫ್ ಸ್ಟಡಿ ಇನ್ ಯು ಎಸ್ ವೇರ್ ದೇ ಆರ್ ಗಿವಿಂಗ್ ವ್ಯಾಕ್ಸಿನ್ ಟು ದ ಈವನ್ ಟು ದ ಪ್ರೆಗ್ನೆಂಟ್ ಮದರ್. ಬಟ್ ಇನ್ನೂ ಸ್ಟಡಿ ಅದು ಇನ್ನು ಕಂಪ್ಲೀಟ್ ಆಗಿಲ್ಲ. ಬಟ್ ಮೆನ್ಸ್ಟ್ರುಯಲ್ ಪೀರಿಯಡ್ ಅಲ್ಲಿ ಅಡ್ಡ ಬರೋದಿಲ್ಲ, ದೇ ಕ್ಯಾನ್ ಟೇಕ್. ಸರ್, ದಟ್ ವಾಸ್ ಎನಫ್ ಫಾರ್ ದ ಕ್ವೆಶನ್ ಅಂಡ್ ಆನ್ಸರ್ ಸೆಷನ್. ಸೊ ಐ ಹೋಪ್ sir has answered all the questions asked by the students. So finally, the time has come to draw the curtains for this session now. So on behalf of Vidyavartaka College of Engineering, Mysuru, we extend a heartfelt thanks to Prahalad Rao sir, who has given sufficient knowledge about the awareness on COVID-19 vaccination, starting from how to take the vaccine and how to wear a mask, how to maintain social distance. Everything he has given complete details. So thank you so much, sir, for heading over this session. Thanks a lot. Dhanyavaad. Dear students, feedback session for this particular session is going to be shared to you all in the
respective WhatsApp group from your concerned vendor. Do feel free to give your valuable feedback. See you soon in the next session. Thank you so much.